ನಮಸ್ತೆ ನಮಸ್ತೆ ಪ್ರಿಯ ವೀಕ್ಷಕ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೋಣ ವಿಶೇಷವಾಗಿ ಚಕ್ರಗಳ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೇ ಕಳೆದ ಶುಕ್ರವಾರದವರೆಗೆ ರೈಟ್ ತಾನೇ ಓಕೆ ಸೊ ಚಕ್ರಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ರೈಟ್ ತಾನೇ ಸೊ ಇದು ಆಜ್ಞಾ ಚಕ್ರದ ಬಗ್ಗೆ ಹೇಳಿದರೆ ನಿಮಗೆ ಏನು ಇಮ್ಯಾಜಿನ್ ಮಾಡ್ತೀರಾ ಅದು ನಿಮ್ಮ ಬಳಿಗೆ ಬರುತ್ತೆ ಅಂತ ಅದು ನಮ್ಮ ಬಳಿಗೆ ಬರುತ್ತೆ ಅಥವಾ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಬೇಕಾದರೆ ನೋಡಿ ಅಲ್ವಾ ಅಂದರೆ ಕಣ್ಣು ಮುಚ್ಚಿಕೊಂಡು ನಿಮಗೆ ಅದು ಇಮ್ಯಾಜಿನ್ ಮಾಡಲಿಕ್ಕೆ ಗೊತ್ತಿರಬೇಕು ರೈಟ್ ತಾನೇ ಈಗ ಹಣಕಾಸಿನ ಬಗ್ಗೆನೇ ಹೇಳಿದಲ್ವ ಎಲ್ಲ ಬ್ಲ್ಯಾಂಕ್ 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 ಕಾಣಿಸ್ತಾ ಉಂಟು ಬ್ಲ್ಯಾಕೆ ಕಾಣಿಸ್ತಾ ಉಂಟು ಹಣಕಾಸು ಬರಲಿಕ್ಕಿಲ್ಲ ಅಥವಾ ಹಣಕಾಸು ಎದುರು ಅಂತಂದರೆ ಹಣಕಾಸು ಬರ್ಬೋದು ನಿಮಗೆ ರೈಟ್ ತಾನೇ ಸೊ ಆ ಒಂದು ಇಮ್ಯಾಜಿನ್ ಮಾಡುವಾಗ ಆ ದೃಶ್ಯ ನಿಮ್ಮ ಕಣ್ಣೆದುರಿಗೆ ಬರಬೇಕಾದ್ರೆ ನೀವು ಅಷ್ಟು ಪರ್ಫೆಕ್ಟಾಗಿ ಲೈಫಲ್ಲಿ ಇರಬೇಕಾಗುತ್ತೆ ಅಂದರೆ ಬರುತ್ತೆ ಅನ್ಯಥಾ ಬರೋಲ್ಲ ರೈಟ್ ತಾನೇ ಯಾವಾಗ ನೋಡಿದ್ರು ಕೂಡ ಬೇರೆಯವ್ರ ಬಗ್ಗೆ ಚಿಂತೆ ಬೇರೆಯವ್ರ ಬಗ್ಗೆನೇ ವಿಚಾರ ಇದೆಲ್ಲ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಡೆಫಿನೆಟಾಗಿ ನಿಮಗೆ ಅಂಥ ಥಾಟ್ಸೇ ಬರಲ್ಲ ಅಥವಾ ನಿಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಬರಲ್ಲ ಅಂತಲೇ ಇಂಡಿಕೇಶನ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಯಾವಾಗ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ತೀರ ಅವಾಗ ಅದೇನು ಬೇಕು ನೀವು ಏನನ್ನ ಬಯಸ್ತೀರ ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಸ್ ದ ಮೋಸ್ಟ್ ಫೇವರೇಬಲ್ ಥಿಂಗ್ಸ್ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಅದನ್ನು ಮಾಡ್ಕೋಬೇಕು ನೀವು ನೋಡಿ ಅದು ಯಾವ ರೀತಿ ಇರ್ತದೆ ರೈಟ್ ಇದು ನನ್ನ ನಾನೆಲ್ಲ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿರುವಂಥದ್ದು ರೈತ ನಂಗೆ ಏನು ಬೇಕು ಅದನ್ನು ಎಣಿಸ್ಕೊಂಡಾಗ ಅದು ವಿದಿನ್ ಟೂ ಮಂತ್ಸ್ ಒನ್ ಮಂತ್ಸ್ ಒಳಗೆ ನಮ್ಮ ಬ ನಮ್ಮ ಪಾಲಿಗೆ ಬಂದಿರುವಂಥದ್ದು ಸೊ ನೀವು ಕೂಡ ಅದನ್ನು ಮಾಡ್ಕೊಂಡಾಗ ಡೆಫಿನೆಟ್ ಇವತ್ತು ಗಾಡಿ ಬೇಕು ನಿಮಗೆ ಅಥವಾ ನಿಮಗೆ ಮನೆ ಬೇಕು ನಿಮಗೆ ಫ್ಲಾಟ್ ಬೇಕು ಆ ಇಮ್ಯಾಜಿನ್ ಅತ್ಯಂತ ಸುಂದರ ರೀತಿಯಲ್ಲಿ ನೀವು ಮಾಡ್ಕೊಂಡಾಗ ರೈಟ್ ತಾನೆ ಅದನ್ನು ಕಣ್ಣು ಮುಚ್ಚಿದಾಗ ಅದು ಬರಬೇಕು ನಿಮ್ಮ ಎದುರಿಗೆ ರೈಟ್ ತಾನೆ ಸೊ ಆವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆ ಗಾಡಿ ಅಥವಾ ಮನೆ ಅಥವಾ ಏನು ಬೇಕೋ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ ಅನ್ನೆ ಶಾಸ್ತ್ರದ ಬಗ್ಗೆ ಶಾಸ್ತ್ರ ಚಕ್ರದ ಬಗ್ಗೆ ಹೇಳಿದ್ದೇನೆ ನಿಮಗೆ ಆಲ್ರೆಡಿ ಅದು ಯಾವುದಕ್ಕೆ ಸಂಬಂಧ ನಿಮ್ಮ ಥಾಟ್ ಪ್ಯಾಟರ್ನ್ಗೆ ಸಂಬಂಧಪಟ್ಟು ಕೆಲಸ ಮಾಡಿದ್ರೆ ದಿನಕ್ಕೆ ಥಾಟ್ಸ್ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ ಸೊ ನೋಡ್ಕೊಳ್ಬೇಕು ಅದಕ್ಕೆ ರಾಹು ಚೆನ್ನಾಗಿರ್ಬೇಕಂತ ರೈಟ್ ತಾನೆ ಅದಕ್ಕೋಸ್ಕರ ಈ ಇದು ಬಹಳ ಇಂಪಾರ್ಟೆಂಟ್ ಥಾಟ್ಸ್ ಏನುಂಟು ಇಲ್ಲಿಂದಲೇ ಬರಬೇಕು ನಿಮಗೆ ಯೋಚನೆಗಳು ಏನುಂಟು ಅದು ಅಲ್ಲಿಂದಲೇ ಜನರೇಟ್ ಆಗುವಂಥದ್ದು ಅಲ್ಲಿ ರಾಹು ಅದನ್ನು ಜನರೇಟ್ ಮಾಡ್ತಾ ಇರ್ತಾನೆ ಅಲ್ಲಿ ಕೂತ್ಕೊಂಡು ರೈಟ್ ತಾನೆ ಎಲ್ಲ ರೀತಿಯಲ್ಲಿ ಅದಕ್ಕೆ ಯಾವಾಗ ನೋಡಿ ಯಾವಾಗ ಕೆಲವರು ಟೊಪ್ಪಿ ಇನ್ನು ಕೆಲವರು ಮುಂಡಾಸ್ ಕಟ್ಕೊಳ್ತಾರೆ ಅಲ್ವಾ ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಪೂಜೆಯ ಸಮಯದಲ್ಲಿ ಪೂಜೆ ನೀವು ಪೂಜೆಗೆ ಕೂತ್ಕೊಳ್ಳಿ ನಿಮಗೆ ಮುಂಡಸ್ ಕಂಪಲ್ಸರಿ ಕಟ್ತಾರೆ ರೈಟ್ ತಾನೆ ಕಂಪಲ್ಸರಿ ಮುಂಡಾಸನ ಕಟ್ಟಿಕೊಂಡು ನಿಮ್ಮನ್ನು ಪೂಜೆ ಕೂರು ಯಾಕೆ ಯಾಕಂದ್ರೆ ರಾಹುವಿನ ಒಂದು ರಾಹುನ ಪ್ಯಾಟರ್ನ್ ಅದು ಚೆನ್ನಾಗಿರಲಿ ಥಾಟ್ಸ್ ಚೆನ್ನಾಗಿ ಬರಲಿ ಬ್ಯಾಡ್ ಥಾಟ್ಸ್ ಬರಬಾರದು ಅದಕ್ಕೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಏನು ಮಾಡ್ತೀರಾ ಒಂದು ಮುಂಡಾಸನ್ನು ಸುತ್ತಕೊಳ್ತೀರ ರೈಟ್ ತಾನೆ ಓಕೆ ಎಲ್ಲ ಟೋಪಿ ಕೂಡ ಹಾಕ್ಕೊಳ್ತಾರೆ ಪರವಾಗಿಲ್ಲ ರಾಹು ಕಂಟ್ರೋಲ್ ಆಗಿರ್ಬೇಕು ಅಂತ ರೈಟ್ ತಾನೆ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟಾ ಸೊ ಹಾಗೇನೇ ರಾಹು ಟೋಟಲಿ ಕಂಟ್ರೋಲ್ ಆಗಿಬಿಡ್ತಾನೆ ಅದಕ್ಕೇ ಪೂಜೆ ಮಾಡುವಂಥ ಆ ರೀತಿಯಾಗಿ ಇರುವಂತಹ ರೈಟ್ ತಾನೇ ಇನ್ನೆಲ್ಲಾದರೂ ಈ ಹುಡುಗಿ ನೋಡಲಿಕ್ಕೆ ಹೋಗ್ತೀರಾ ಆಗ ಹುಡುಗಿ ಆ ಸೆರಗನ್ನು ಇದ್ರ ಮೇಲೆ ಹಾಕ್ಕೊಂಡು ಬರ್ತಾಳೆ ಹೆಚ್ಚಿನ ಅವ್ರ ಇದನ್ನ ಮೇಲೆ ಹೀಗೇನೆ ಹಾಕೊಂಡು ಮಾಡಿ ಯಾಕೆ ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣ ಕೂಡ ಬ್ಯಾಡ್ ಥಾಟ್ಸ್ ಬರಬಾರದು ಆನಂತರ ಆ ರಾಹು ಏನು ಗಡಬಡಿ ಮಾಡಬಾರ್ದು ಅದಕ್ಕೋಸ್ಕರ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಮಾಡ್ಕೊಂಡೆ ಓಕೆ ಇನ್ನು ಹೆಂಗಸರು ವಿಶೇಷ ರೀತಿಯಲ್ಲಿ ಅವರ ಜುಟ್ಟನ್ನು ಯಾವ ರೀತಿ ಈ ರೀತಿ ಅಲ್ವಾ ಈ ರೀತಿ ಮಾಡಿ ಒಂದು ಜುಟ್ಟು ಕಟ್ಟಿರ್ತಾರೆ ಇಲ್ಲಿ ರೈಟ್ ತಾನೆ ಸೊ ಅದು ರಾಹುವನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಅದೇ ಇದನ್ನು ಬಿಟ್ಟು ಬಿಟ್ಟಾಗ ಹಲ್ವಾ ನೀವು ಬಿಟ್ಟು ಈಗ ಈ ರೀತಿಯಾಗಿ ಅಲ್ವಾ ಈ ರೀತಿಯಾಗಿ ನೀವೆಲ್ಲ ಈ ಹೆಂಗಸರು ವಿಶೇಷ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ ಸೊ ಅವರೆಲ್ಲ ಇದನ್ನ ಬಿಟ್ಟುಬಿಟ್ಟರು ಹೀಗೆ ಬಿಟ್ಟುಬಿಟ್ಟು ಓಕೆ ಅವ್ರು ಕಾಣುವಾಗ ಹೇಗೆ ಆ ಒಂದು ಭಯಾನಕವಾಗಿ ಕಾಣ್ತಾರೆ ರೈಟ್ ತಾನೇ ಕಾಣ್ತಾ ಇರ್ತಾನೆ ಭಯಾನಕವಾಗಿ ಓಕೆ ಯಾವಾಗ ಅದನ್ನು ಆಗಿ ಕಟ್ಟಿಕೊಂಡು ಾರೆ ಆ ಜಡೆ ಕಟ್ಟಿಕೊಳ್ತಾರೆ ಸಿಸ್ಟಮೆಟಿಕ್ ಆಗ ಚಂದ ಕಾಣ್ತಾರೆ ಆಗ ರಾಹು ಕಂಟ್ರೋಲಿಗೆ ಇದ್ದಾನೆ ಅದಕ್ಕೇನೆ ಹುಡುಗಿಯರು ಇರ್ಬೋದು ಅಥವಾ ಕೂದಲನ್ನು ಯಾವತ್ತೂ ಕೂಡ ಹೀಗೆ ಬಿಡಿಸಿ ಬಿಡಿಸಿ ಇಡಬಾರ್ದು ಅಂತ ಹೇಳೋದು ರೈಟ್ ತಾನೇ ಈ ಕಟ್ಟು ಅದು ಇದೆಲ್ಲ ನಮ್ಮ ಸಂಸ್ಕೃತಿಗೆ ಅಲ್ಲ ಅದು ರೈಟ್ ತಾನೇ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಕೂಡ ಜಡೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಈ ಪಾಟಲ್ಲಿ ಅದು ಏನೋ ಕಟ್ತಿರಲ್ಲೋ ನೀವೆಲ್ಲ ಸೂಡಿ ಓಕೆ ಅದನ್ನು ಚೆನ್ನಾಗಿ ಕಟ್ಟಿ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ರೈಟ್ ತಾನೇ ಹಾಗೇನಾಗಿದ್ರೆ ರಾಹು ಕಂಟ್ರೋಲಲ್ಲಿರುತ್ತೆ ಆಗ ನಿಮಗೆ ಬ್ಯಾಡ್ ಥಾಟ್ಸ್ ಬರುವಂತ ಸಾಧ್ಯತೆಗಳು ಕಡಿಮೆ ಆಗಿಬಿಡ್ತವೆ ತೊಂದರೆ ಇಲ್ಲ ಅಂತೆ ತುಂಬಾ ಚೆನ್ನಾಗಿ ಓಕೆನಾ ಗೊತ್ತಾಯ್ತಾ ಇನ್ನೇನ ಇರ್ತದೆ ಹೇಳಿ ಕೊಡ್ತೇನೆ ಜಸ್ಟ್ ಇಲ್ಲಿ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಯಾರ್ ಮಾತಾಡ್ತಿದ್ರು ಮೆಲ್ಲಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಆಯ್ತು ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹೆಸರು ರಿಪೀಟ್ repeat ಮಾಡಿಮ್ಮ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ

ಹಮ್ ಏನಂದ್ರೆ ಸಾಧ್ಯ ಅಂತ ಹಾ ಹೇಳಿಕೊಳ್ಳೋಣ ಮಾತ್ರ ಬಗ್ಗೆ ಈ ಈ ಜಾತಕ ಮನೆ ವಿಚಾರದಲ್ಲಿ ಬಹಳ ಸಮಸ್ಯೆ ಅನುಭವಿಸುತ್ತ ಬಹಳ ಬಹಳ ಅಂದ್ರೆ ಯಾವಾಗ ಯಾವಾಗ ಮನೆ ಮಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾವೆ ಅವೆಲ್ಲ ಕೇಳಿಸ್ತದಮ್ಮ ನಾನು ಹೇಳಿದ್ದು ಓಕೆ ನಾನು ಒಂದೇ ಮಾತಲ್ಲಿ ಮುಗಿಸಿ ಬಿಡ್ತೇನೆ ಓಕೆ ಏನಿವೆ ಇರ್ಲಿಮ್ಮ ಓಕೆ ನಿಮಗೆ ಕೇಳಿಸ್ಕೊಳ್ಳಕ್ಕೆ ಇಲ್ಲ ನಾನು ಅದ್ರು ಏನು ಮಾಡಲಿ ಓಕೆ ನಿಮಗೆ ಏನಾಗುತ್ತೆ ಗುರು ನಡೀತಾ ನಡೀತಾನೆ ನನಗೆ ಮನೇದ್ ಯೋಗ ಉಂಟಾ ತಾಯಿ ನನ್ನನ್ನ ಮಾತಾಡಲಿಕ್ಕೆ ಬಿಡ್ತೀರಮ್ಮ ನನ್ನ ಮಾತಾಡ್ಲಿಕ್ಕೆ ಬಿಡ್ತೀರಾ ತಾಯಿ ಸರಿ ಹೇಳಿ ಓಕೆ ಮನೆ ಯೋಗ ಇದೆಯಮ್ಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆ ಆಗುವಂಥ ಯೋಗ ಇದೆ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಒಳ್ಳೇದಾಗಲೀತಾಯಿ ರೈಟಾ ಓಕೆ ಸೊ ಕೇಳಿಸ್ಕೊಳ್ತಾನೆ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ರೈಟ್ ತಾನೆ ನಾನು ಏನಪ್ಪ ಮಾಡಲಿ ಮೇಲೆ 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 ನಾನು ಮೊದಲೇ ಹೇಳಿದೆ ಮನೆ ವಿಚಾರದಲ್ಲಿ ಆ ಜಾತಕ ಬಹಳಷ್ಟು ಪ್ರಾಬ್ಲಮ್ ಇಟ್ಟಿದ್ದು ಸಾಧ್ಯನೇ ಇಲ್ಲ ಮನೆ ಮಾಡುವಂಥ ಸಾಧ್ಯ ಅಲ್ವಾ ತುಂಬನೇ ಕಿರಿಕಿರಿ ಇರಿಟೇಷನ್ ಫ್ರಸ್ಟ್ರೇಷನ್ ಎಲ್ಲ ರೀತಿಯಲ್ಲಿ ಕೂಡ ಮೆಂಟಲ್ ಟೆನ್ಷನ್ ಒಳಗಾಗ್ತಾರೆ ಮನೆ ಮಾಡುವಂಥ ಸಂದರ್ಭದಲ್ಲಿ ಅದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ತಾ ಇಲ್ಲ ಸೊ ನಾವಾದರೂ ಏನು ಮಾಡಲಿ ಹೇಳಿ ಅಲ್ವಾ ಯಾಕಂದರೆ ಒಂದು ಒಂದು ಮಾತು ಹೇಳ್ತೀನಿ ಅವತ್ತು ಕೇಳ್ಕೊಳ್ಳಿ ಏನು ಗೊತ್ತಾ ಈಗ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಿ ರೈಟ್ ತಾನೇ ನನ್ನ ಜೊತೆ ನೀವು ಕನೆಕ್ಟ್ ಆದರೆ ನಾನಿಲ್ಲಿ ಮಾ ಮಾಧ್ಯಮ ಮಾತ್ರ ಇದು ಯಾವತ್ತು ಅರ್ಥ ನಾನು ಮಾಧ್ಯಮ ಮಾತ್ರ ನಾನು ದೇವರಲ್ಲಿ ಇಲ್ಲಿ ಕೂತ್ಕೊಂಡದ್ದು ಓಕೆ ನಾನು ಮಾಧ್ಯಮ ಮಾತ್ರ ಆನ್ಸರಲ್ಲಿ ಅಲ್ಲಿಂದ ಬರಬೇಕು ಹೊರತು ನಾನು ಕೊಡೋದಲ್ಲ ಆನ್ಸರ್ ಓಕೆ ಅದು ಅಲ್ಲಿಂದ ಬರುತ್ತೆ ಥಾಟ್ಸ್ ಅಲ್ಲಿಂದ ಬರುತ್ತೆ ಅವ್ನು ಜನರೇಟ್ ಮಾಡ್ತಾನೆ ಅದರ ಮುಖಾಂತರ ನಾನು ನಿಮಗೆ ಆನ್ಸರನ್ನು ಪಾಸ್ ಮಾಡ್ತೀನಿ ರೈಟ್ ತಾನೆ ಆನಂತರ ಅವನ ಕೃಪೆಯಿಂದ ನಿಮಗೆ ಮನೆ ಆಗಬೇಕಾ ಮಕ್ಕಳಾಗಬೇಕ ಮದುವೆ ಆಗ್ಬೋದು ಅವನ ಕೃಪೆಯಿಂದ ಆಗುತ್ತೆ ನಾನು ಕೊಟ್ಟ ರೆಮಿಡಿಯನ್ನು ಉಪಯೋಗ ಮಾಡ್ಕೊಂಡಾಗ ಅದು ಬಿಟ್ಟರೆ ಬೇರೆ ನನ್ನ ಪಾರ್ಟಿ ಏನು ಕೂಡ ಇರುವುದಿಲ್ಲ ಅಂದರೆ ಅದಕ್ಕೋಸ್ಕರ ಮಾತಾಡುವಾಗ ನಾನು ಏನು ಹೇಳ್ತಾ ಇದ್ದೇನೆ ಅದನ್ನು ಕೇಳಿಸ್ಕೊಳ್ಳಿ ಅದನ್ನು ಕೇಳಿಸ್ಕೊಳ್ಳುವಂಥ ವೇದನೇ ನಿಮ್ಮಲ್ಲಿಲ್ಲ ಮೊನ್ನೆನೇ ಹೇಳಿದ್ದೇನೆ ನಿಮಗೆ ಯಾವಾಗ ನೀವು ಕೇಳಿಸ್ಕೊಳ್ತೀರಾ ಯಾವಾಗ ನಿಮ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಳ್ತೀರಾ ಆಗ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಸ್ಪೇಸ್ ಅಂದ್ರೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಕೇಳಿಸ್ಕೊಳ್ಳುವಂಥ ವ್ಯಾಧನನೇ ನಿಮ್ಮಲ್ಲಿಲ್ಲ ಮೇಲ್ಮೇಲೆ ಮಾತಾಡ್ತಿದ್ದೀರಾ ಹಾಗೇನಾಗುತ್ತೆ ನಿಮ್ಮ ಗುರು ಕೆಟ್ಟ ಹೋಗ್ತಾನೆ ಹಾಗೇನಾಗುತ್ತೆ ಸ್ಪೇಸ್ ಕ್ರಿಯೇಟ್ ಆಗಲ್ಲ ಸ್ಪೇಸ್ ಕ್ರಿಯೇಟ್ ಆಗಲ್ಲ ಅಂದ್ರೆ ಮನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಂಡಿಕೇಶನ್ ಸಿ ಜಾತಕದಲ್ಲಿ ಅಂತದೇ ಇರು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಯಾರಾದರೂ ಕೂಡ ನಾನು ದೇವರಂತ ಖಂಡಿತ ಅಲ್ಲ ತಾನೇ ಇಲ್ಲಿ ಕೂತ್ಕೊಂಡಿರು ನಿಮ್ಗೆ ಏನಾದ್ರೂ ಹೇಳಬೇಕಾದ ಇದು ಅರ್ಥ ಮಾಡ್ಕೊಂಡು ನಾನು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಕೂತ್ಕೊಂಡಿರ್ತೇನೆ ಆನ್ಸರ್ ಏನು ಯೂನಿವರ್ಸ್ ಇಂದ ಬರುತ್ತೆ ನಿಮ್ಮ ಬಳಿಗೆ ತಲುಪುತ್ತೆ ನನ್ನನ್ನು ಮಾಧ್ಯಮವಾಗಿ ಆತ ಇಲ್ಲಿ ಕೂರಿಸಿದ್ದಾನೆ ನಾನು ಬಂದು ಕೂತದ್ದಲ್ಲ ಅವನೇ ಕೂರಿಸಿರುವಂಥದ್ದು ಅದಕ್ಕೋಸ್ಕರ ಏನು ಈಗ ಅವನಿಗೆ ಆಗಬೇಕು ತಾನೆ ಅವನೇ ತಾನೇ ಎಲ್ಲ ಆಟ ಆಡುವ ನಾವಂತೂ ಖಂಡಿತ ಅಲ್ಲ ಸೊ ಯಾಕೆ ಅರ್ಥ ಆಗೋಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾವತ್ತು ರಿಸಲ್ಟ್ ಬರುತ್ತೆ ಬರಲ್ಲ ಬರ್ತಾ ಉಂಟು ಸೊ ಅವನ ಕೃಪೆ ನಿಮ್ಮ ಮೇಲೆ ಆಗಿದೆ ಅಂತ ಅರ್ಥ ಬರ್ತಾ ಇಲ್ಲ ನಿಮ್ಮಲ್ಲೇನೋ ವೀಕ್ನೆಸ್ ಉಂಟು ಐಬು ಉಂಟು ಅರ್ಧನ್ನು ಸರಿ ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿ ಹಾಗೇನಾಗುತ್ತೆ ಮತ್ತೆ ರಿಸಲ್ಟ್ ಬದಲಿಗೆ ಸ್ಟಾರ್ಟ್ ಆಯಿತು ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಫೇವರಬಲ್ ಆಗಿರ್ತೀರ ಯಾವತ್ತು ನನ್ನ ಮಾತನ್ನು ನೀವೇನಾದ್ರು ಕೇಳಿ ಫಾಲೋ ಮಾಡಿದ್ರು ಉಂಟಲ್ವ ಲೈಫಲ್ಲಿ ಸಕ್ಸಸ್ ಎನ್ನುವುದಿದೆ ಕಾಲು ಬುಡದಲ್ಲಿ ಇರ್ತದೆ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಕೆ ನಾನು ನನ್ನ ಮಾತನ್ನು ಕೇಳಿ ನೀವು ಯಾಕಂದರೆ ನಾನು ಏನು ಮಾತಾಡ್ತೀನಲ್ವ ಅದು ವಿದ ಎಕ್ಸ್ಪೀರಿಯನ್ಸ್ ಮುಖಾಂತರ ಎಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಮುಖಾಂತರನೇ ಮಾತಾಡ್ಕೊಂಡಿದ್ರು ಯಾಕಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಟಿವಿಯಲ್ಲಿ ಕೂತೇ ಆಗಿದೆ ಹತ್ತು ವರ್ಷಗಳಲ್ಲಿ ಇದ್ದೇನೆ ಹತ್ತು ವರ್ಷಗಳಿಂದ ಅಷ್ಟು ಪ್ರೋಗ್ರಾಮ್ ಕೊಟ್ಟು ನನಗೆಲ್ಲ ಅಭ್ಯಾಸ ಆಗಿದೆ ಕಾಲರ್ಸ್ ಹೇಗಿರ್ತಾರೆ ಅವರ ಸಮಸ್ಯೆ ಏನಿರ್ತದೆ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ತಾನೆ ಏನು ಪರಿಹಾರ ಕೊಡಬೇಕು ಅಥವಾ ಅವರು ಯಾವ ರೀತಿ ಇರ್ತಾರೆ ರೈಟ್ ತಾನೆ ಅಥವಾ ಅವ್ರು ಮಾತಾಡುವಂಥ ಪ್ಯಾಟರ್ನ್ ಏನಿದೆ ಅದರ ಮುಖಾಂತರ ಗೊತ್ತಾಗುತ್ತೆ ಅವ್ರು ಹೇಗಿರ್ತಾರೆ ಅಂತ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿ ತುಂಬ ಚೆನ್ನಾಗಿ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಾರೆ ಅವು ಏನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಮಕ್ಕಳಿಗೆ ಏನಾಗುತ್ತೆ ಎಲ್ಲೊಂದು ಕಡೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಫ್ರೆಂಡ್ಸ್ ಮುಖಾಂತರ ಡಿಸ್ಟರ್ಬೆನ್ಸ್ ಆಗುತ್ತೆ ಮೊಬೈಲನ್ನು ಜಾಸ್ತಿ ಯೂಸ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಲೆವೆಲಲ್ಲಿ ವಿಪರೀತ ತೊಂದರೆ ಆಗುತ್ತೆ ಏನೇ ಕೆಲಸ ಮಾಡಿದ್ರು ಕೂಡ ಕೊನೆಗೆ ಅವ್ರು ಎಲ್ಲಿದ್ದಾರೆ ಅಲ್ಲಿಗೆ ಬಂದು ನಿಂತ್ಕೊಳ್ಬೇಕಾಗುತ್ತೆ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದೆಲ್ಲ ಒಂದು ಸಿಸ್ಟಮ್ ಒಂದು ಪ್ಯಾಟರ್ನ್ ಉಪಯೋಗ ಮಾಡ್ಕೊಳ್ಬೇಕು ಮಾಡುವ ಅಲ್ವಾ ಮೊದಲು ಇಸವಿ ಹೇಳೋದು ನಂತರ ತಿಂಗಳು ಹೇಳೋದು ನಂತರ ಏನು ನೀವು ಡೇಟ್ ಹೇಳೋದು ಅದರ ಅರ್ಥ ಏನಾಯಿತು ಮುಂದೆ ಹೋಗಿ ಹಿಂದೆ ಬರ್ತಾರಂತ ಇದೆ ಅರ್ಥ ಇದ್ದಮ್ಮ ನಿಮಗೆ

ನೀವೆಲ್ಲೋ ಆನ್ಸರ್ ಕೊಟ್ಟ ನಾನಲ್ಲ ತಾನೇ ನಾನೇ ನಾನು ಎರಡು ಬಾರಿ ಹೇಳಿದೆ ನಿಮಗೆ ಆಗಿ ಹೇಳಿ ಅಂದ ಮತ್ತೆ ಕೂಡ ಹೇಳಿದ್ದು ಉಲ್ಟಾನೆ ನಾನೇನು ಮಾಡಲಿ ಈಗ ಅಲ್ಲೂ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ತುಂಬ ಕಿರಿಕಿರಿ ಆಗುತ್ತೆ ಇರಿಟೇಷನ್ ಆಗುತ್ತೆ ಅವ್ರಿಗೆ ಏನು ಸ್ಟೇಟಸ್ ಬೇಕಾದರೂ ಸಿಗುವುದಿಲ್ಲ ವಾಪಸ್ ಬರ್ತಾರೆ ಮತ್ತೆ ವಾಪಸ್ ಬಂದು ಮತ್ತೆ ಟ್ರೈ ಮಾಡ್ತಾರೆ ಮತ್ತೆ ಎಲ್ಲಗೂ ಹೋಗಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಏನು ಮಾಡ್ತೀರಾ ನೀವು ರೈಟಾ ಜಾತಕ ಏನೇಳ್ತೆ ಹೇಳಿಕೊಡ್ತೀನಿ ನಮ್ಮ ಏನಾಗುತ್ತೆ ಜಾತಕ ಬಂದವರದು ಮಖ ನಕ್ಷತ್ರ ಎರಡನೇ ಪಾದ ನಮ್ಮ ಸರಿನಾದು ಮಖ ನಕ್ಷತ್ರ ಎರಡನೇ ಪಾದ ಸಿಂಹರಾಶಿ ಧನು ಲಗ್ನ ಜಾತಕ ತಾಯಿ ಓಕೆ ಸೊ ಅವರಿಗೆ ಶುಕ್ರ ನಡೀತಾ ಉಂಟು ಓಕೆ ಶುಕ್ರ ದಶೆ ನಡೆಯುವಾಗ ಏನಾಗುತ್ತೆ ಶುಕ್ರ ಇದ್ದಾನೆ ಮೂಲಾ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಅವರಿಗೆ ದೂರ ಹೋಗುವಂತಹ ಯೋಗ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಅವ್ನ ಜಾತಕದಲ್ಲಿ ಅಂತೂ ಕಂಪಲ್ಸರಿಯಾಗಿ ಉಂಟಮ್ಮ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಲ್ಲಿ ಸ್ವಲ್ಪ ಶನಿ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ ಶನಿ ತುಂಬಾ ಚೆನ್ನಾಗಿಲ್ಲ ಫ್ರೆಂಡ್ಸ್ ಮುಖಾಂತರ ತೊಂದರೆ ಆಗ್ಬೋದು ಅಥವಾ ಕೆಲಸದಲ್ಲಿ ಇಂಟ್ರೆಸ್ಟ್ ಹೊರಟೋಗ್ಬೋದು ಅಂತ ಇನ್ನೊಂದು ಇಂಟಿಗೇಷನ್ ಉಂಟಮ್ಮ ಅದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಸ್ವಲ್ಪ ಏನ್ ಮಾಡಿ ಗೊತ್ತಾ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಮ್ಮ ಅದನ್ನು ಮಾಡ್ಕೊಳ್ಳಿ ಮೇ ಬಿ ಅವರು ಕಂಫರ್ಟ್ ಆಗಿರ್ತಾರೆ ಅನ್ನೋದು ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಮ್ಮ ಆ ಸ್ವಿಚ್ ವರ್ಡ್ ಯಾವತ್ತಿದ್ದು ಕೂಡ ಅವನಿಗೆ ಜಪ ಮಾಡ್ಲಿಕ್ಕೆ ಹೇಳಿ ಅದರ ಮುಖಾಂತರ ಕೂಡ ಏನಾಗುತ್ತೆ ಕೆಲಸ ಇದ್ದಂತ ಅಪ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓಕೆ ನಮ್ಮ ಸೊ ಈಗ ಏನು ಮಾಡಬೇಕು ಮಾಡ್ಬೇಕದ ಒಂದು ನೋಡಿ ಒಂದೇದಾಗಿ ಹೇಳ್ಕೊಳ್ಳಿ ಅವನಿಗೆ ಏನು ಕೋಪ ಬರ್ತಾ ಉಂಟು ಅದನ್ನೆಲ್ಲ ಮೊದಲು ಕಡಿಮೆ ಮಾಡಲಿಕ್ಕೆ ಯಾಕಂದರೆ ಸಿಸ್ಟಮೆಟಿಕ್ ಆಗಿಲ್ಲ ಅಂದ್ರೆ ಅವ್ರು ಏನು ಮಾತಾಡ್ತಾರೆ ಅಥವಾ ಏನು ಕೇಳಬೇಕು ಅದು ಕೇಳಿ ಕೇಳಿಸ್ಕೊಳ್ತಾ ಇಲ್ಲ ಯಾರ ಮಾತನ್ನು ಕೇಳಿಸಿಕೊಳ್ಳುವಂಥದ್ದಿಲ್ಲ ಏನಾದ್ರೂ ಇಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಇದನ್ನು ನೋಡ್ಕೊಳ್ಳಿ ಮೊದ್ಲು ಹೇಳಿ ಅವರಿಗೆ ಕೋಪ ಕಡಿಮೆ ಮಾಡಲಿಕ್ಕೆ ಎರಡನೇದಾಗಿ ಏನು ಮಾಡಬೇಕು ಅವ್ರಿಗೆ ಶನಿವಾರ ದಿವಸ ಒಂದು ಎಂಟುನೂರು ಗ್ರಾಮ್ ಎಳ್ಳನ್ನು ತಂದು ಅವನಿಗೆ ಇಡೀ ದೇಹಕ್ಕೆ ನಿವಾರಿಸಿ ತೆಗೆದು ಅದನ್ನೊಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನೀರಲ್ಲಿ ಹರಿಯ ಬಿಡ್ಬೇಕಮ್ಮ ರೈಟಾ ಇದೆರಡೆ ಮತ್ತೊಂದು ಸ್ವಿಚ್ ವರ್ಡ್ ಆಲ್ರೆಡಿ ಹೇಳಿದೆ ನಮ್ಮ ನಾನು ಅದು ಗಾಂಡಿವ್ ಅಂತ ಗಾಂಡಿವ್ ಜಿ ಎ ಎನ್ ಡಿ ಐ ವಿ ಗಾಂಡಿವ್ ಈ ಗಾಂಡಿವ್ 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 ಅಂತ ಸ್ವಿಚ್ ವರ್ಡ್ ಏನಿದೆ ಅದನ್ನು ಶ್ರೀಕೃಷ್ಣ ಮತ್ತೆ ಅರ್ಜುನನನ್ನು ನೆನೆಸ್ಕೊಂಡು ಆನಂತರ ಅಗ್ನಿ ದೇವರನ್ನ ನೆನೆಸ್ಕೊಂಡು ಆ ಒಂದು ಸ್ವಿಚ್ ವರ್ಡನ್ನ ಜಪ ಮಾಡ್ಬೇಕಮ್ಮ ಪ್ರತಿ ಬಾರಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಾಡ್ತಾ ಹೋಗಬೇಕು ಆ ಡೆಫಿನೆಟ್ ಆಗಿ ಅವನ ಕೆಲಸದಲ್ಲಿ ಒಳ್ಳೆ ಪ್ರೋಗ್ರೆಸ್ ಆಗುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿಮ್ಮ ಇದರ ಪ್ರಕಾರ ಅವನಿಗೆ ವಿದೇಶಕ್ಕೆ ಹೋಗುವ ಒಂದು ಯೋಗ ಕ್ರಿಯೇಟ್ ಅಮ್ಮ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡ್ಬೋದು ಒಳ್ಳೇದಾಗಲಿ ಓಕೆನಾ ಆಯ್ತು ಸರ್ ಒಳ್ಳೇದಾಗ್ಲಿ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಓಕೆ ಬಂದು ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಯಾಕೆ ಇಲ್ಲೆಲ್ಲ ಇದು ಮಾಡಿ ಓಕೆ ಇದು ಸಾಧಾರಣ ಮಾಡಿ ಇದು ರಾಹುವನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ವಿಧಾನ ಅಂತ ಹೇಳ್ತೇನೆ ಸೋ ಅದರ ಮುಖಾಂತರ ಒಂದು ಯಾವತ್ತು ಯಾವತ್ತಿದ್ರೂ ನೆನ್ಪಿಟ್ಕೊಳ್ಬೇಕು ಏನು ಗೊತ್ತಾ ಆ ಲೈಫಲ್ಲಿ ನಾವೇನು ಮಾಡ್ತೇವೆ ಬೇರೆಯವ್ರನ್ನ ತುಂಬ ಮೆಚ್ಚಿಸ್ಲಿಕ್ಕೆ ನೋಡ್ತೇವೆ ರೈಟ್ ತಾನೇ ಇದು ನಮ್ಮ ಲೈಫಲ್ಲಿರೋದು ಯಾವತ್ತಿದ್ರು ಕೂಡ ಅಲ್ವಾ ಥಾಟ್ಸ್ ಥಾಟ್ಸ್ ಕೂಡ ಹಾಗೇನೇ ಬರುತ್ತೆ ಇಲ್ಲಿಂದ ಬೇರೆಯವ್ರನ್ನ ಮೆಚ್ಚಿಸುವಂತ ಯಾರಿ ಯಾರಿಗೂ ಯಾರಿಗೂ ಏನು ಕೊಡ್ತೀರಾ ಇನ್ನೇನು ಕೊಡ್ತೀರಾ ಅವರನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ತೀರಾ ಮನೆಯಲ್ಲಾದರೂ ಮೆಚ್ಚಿಸುವಂಥ ಕೆಲಸ ದಯವಿಟ್ಟು ಇದನ್ನೆಲ್ಲ ಬಿಟ್ಟುಬಿಡಿ ಅಂತ ಹೇಳ್ತೇನೆ ಅದು ನಿಮ್ಮಿಂದ ಆಗದಂಥ ಕೆಲಸ ಯಾರನ್ನು ಕೂಡ ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಲೈಫಲ್ಲಿ ಅರ್ಥ ಆಯ್ತಾ ನಿಮಗೆ ಅದು ಒಂದು ಕ್ಷ ಕ್ಷಣ ಮಾತ್ರ ಒಂದು ಕ್ಷಣ ಆ ಕ್ಷಣ ಬಾಕಿ ಇರುವುದಿಲ್ಲ ಬಾಕಿ ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನಿಮಗೆ ಅಂತೂ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ಯಾರನ್ನು ಮೆಚ್ಚಿಸುವಂಥ ಕೆಲಸ ಅವ್ರು ಚೆನ್ನಾಗಿರಬೇಕು ಇವರು ಚೆನ್ನಾಗಿ ಓಕೆ ನೋ ಪ್ರಾಬ್ಲಮ್ ಅದು ನಿಮ್ಮ ಥಾಟ್ಸ್ ಸರಿಯೇ ನೀವು ಚೆನ್ನಾಗಿ ಇದ್ದೀರ ಪರವಾಗಿಲ್ಲ ಬಟ್ ನೀವು ಅವರನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಡೆಫಿನೆಟ್ ಅದು ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ತೀರಾ ತೀರಾಜ ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾ ಆ ಟೆಕ್ನಿಕ್ ಹೇಳಿ ಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಏನು ಮಾಡಬೇಕು ಮೊದಲು ನಾವು ಖುಷಿಯಾಗಿರ್ಬೇಕು ಅಷ್ಟೇ ಓಕೆನಾ ನಾವು ನಾವು ಖುಷಿಯಾಗಿದ್ದಾಗ ನಮ್ಮ ಖುಷಿಯಾಗಿ ಖುಷಿಯಾಗಿಡಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಖುಷಿಯಾಗಿರಬೇಕು ಸ್ವತಃ ನಾವು ಖುಷಿಯಲ್ಲಿದ್ದರೆ ಆತ್ಮನ ಜೊತೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗಿಬಿಡ್ತಾರೆ ಓಕೆ ನಾವು ಖುಷಿಯಲ್ಲಿದ್ದಾಗ ಆತ್ಮನ ಜೊತೆ ಡೆಫಿನೆಟಾಗಿ ಕನೆಕ್ಟ್ ಆಗಿಬಿಡ್ತೀವಿ ಆಗೇನಾಗುತ್ತೆ ನಿಮಗೆ ಆ ಖುಷಿನೂ ಬರುತ್ತೆ ಆನಂದರೆ ನೀವು ಯಾರ ಜೊತೆ ಟಚ್ ಆಗ್ತಿರಲ್ವ ಅವರೆಲ್ಲ ಆಲ್ರೆಡಿ ಖುಷಿ ಆಗ್ಬಿಡ್ತಾರೆ ಓಕೆ ನಮ್ಮಲ್ಲಿ ಉಂಟು ಅದು ಅಲ್ಲಿ ಹರಿತಾ ಉಂಟಿಗೆ ಓಕೆ ಅಲ್ಲಿ ಸ್ಪ್ರೆಡ್ ಆಗ್ತಾ ಉಂಟು ನಮ್ಮಲ್ಲೇ ಇಲ್ಲ ಮೊದಲೇ ನಾವು ದುಃಖ ಇದ್ದೇವೆ ಅವರು ಖುಷಿಯಾಗಿರಬೇಕು ಇವರು ಖುಷಿಯಾಗಿರೋ ಆಗೋದಿಲ್ಲ ತಾನೇ ನಿಮ್ಮ ಹತ್ರ ಮಾಡಲಿಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವತ್ತಿದ್ರೂ ಕೂಡ ಆಗುವಂಥ ವಿಚಾರಗಳೇ ಅಲ್ಲ ಅಂತ ಅದಕ್ಕೋಸ್ಕರ ಮೊದಲೇದಾಗಿ ನೀವು ಹೇಗೆ ಖುಷಿಯಾಗಿರ್ತೀರ ಅದನ್ನು ನೋಡಿ ನಾವು ಹೇಗೆ ಖುಷಿಯಾಗಿರ್ಬೋದು ಅದನ್ನು ನೋಡಿ ಡ್ರೆಸ್ ಹಾಕೋದ್ರ ಮುಖಾಂತರ ಏನು ಉಂಟು ಅದರ ಮುಖಾಂತರ ಎಲ್ಲಿ ಹೋಗಬೇಕು ಅದರ ಮುಖಾಂತರ ಎಂಜಾಯ್ ಮಾಡಿದ್ರು ಅದರ ಮುಖಾಂತರ ನಿಮಗೆ ಏನು ಓದ್ಲಿಕ್ಕೆಂಟು ಏನು ಕಲ್ಲಿಲಿಕ್ಕೆ ಅದರ ಮುಖಾಂತರ ನೀವು ತುಂಬಾ ಖುಷಿ ಇರಬೇಕು ಒಳಗಿಂದ ತುಂಬ ಖುಷಿ ಇರಬೇಕು ನೀವು ಲೈಫನ್ನೇ ಲೈಫಲ್ಲಿ ಯಾವತ್ತಿದ್ರೂ ಕೂಡ ಅಪ್ಸೆಟ್ ಅಂತೂ ಆಗಲಿಕ್ಕೆ ಹೋಗಬಾರ್ದು ಅಷ್ಟು ಖುಷಿಯನ್ನು ನೀವು ಯಾವಾಗ ಅನುಭವಿಸ್ತೀರಲ್ವಾ ನಿಮ್ಮಲ್ಲಿ ಖುಷಿ ಖುಷಿಯಾದಂಥ ಎನರ್ಜಿ ಫ್ಲೋ ಆಗ್ತಾ ಇರ್ತದಲ್ವ ಅದರ ಮುಖಾಂತರ ನೀವು ಯಾರನ್ನು ಟಚ್ ಮಾಡಿದ್ರು ಕೂಡ ಅವರು ಇರ್ತಾರೆ ಅವ್ರನ್ನ ಖುಷಿ ಪಡಿಸಬೇಕಂತ ಆಗುತ್ತೆ ಅಂತ ಖಂಡಿತ ಇಲ್ಲ ಅಲ್ವಾ ಇಲ್ಲಿ ಯಾವುದೇ ಕಾರಣ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮುಂದೆ ನೀವು ಖುಷಿ ಇದ್ದೀರಾ ನಿಮ್ಮ ಪಾಲಿಗೆ ಎಲ್ಲೋ ಬರುತ್ತೆ ನೀವು ನಾವು ಖುಷಿಯಾಗಿಲ್ಲ ನಾವೇ ದುಃಖದಲ್ಲಿದ್ದೇವೆ ಬೇರೆಯವ್ರಿಗೆ ಏನನ್ನು ಹಂಚ್ತೀರ ನೀವು ನೀವು ನಿಮ್ಮಲ್ಲಿ ಏನು ಉಂಟಂತ ಅನಿಸ್ತೀರಾ ನೀವು ಅಲ್ಲ ನಿಮ್ಮಲ್ಲಿ ಏನು ಉಂಟು ಅಂತ ಅನಿಸಿದ್ರೆ ನಿಮ್ಮಲ್ಲಿ ಇವರು ದುಃಖ ಆದರೆ ದುಃಖವನ್ನೇ ಪಡ್ಕೊಳ್ತಾರೆ ಹೊರತು ಬೇರೇನು ಪಡ್ಕೊಳ್ಳಿಕ್ಕೆ ಅವರಿಂದಂತೂ ಖಂಡಿತ ಸಾಧ್ಯ ಇಲ್ಲ ಓಕೆ ನಾನು ಮಾತಾಡ್ತೀನಿ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆ ಇಲ್ಲಿದ್ದಾರೆ ಜೆ ಮಾತ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಓಕೆ ಸಮಯ ಹತ್ತು ಹತ್ತು ರಾತ್ರಿ ಹುಟ್ಟಿದ್ದಲ್ಲಿ ಸರ್ ಇಲ್ಲೇ ಮಂಗಳೂರಲ್ಲಿ ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ಮಗ ನಕ್ಷತ್ರ ಸಿಂಹರಾಶಿ ಜಾತಕನ ಸರ್ ನಿಮ್ಮದು ಹೌದು ಸೊ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಉದ್ಯೋಗದ ಬಗ್ಗೆ ಸರ್ ಉದ್ಯೋಗದಲ್ಲಿ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಅಂದರೆ ಈಗ ನೀವು ಬ್ಯಾಂಕಲ್ಲಿ ಟೆಂಪ್ರರಿ ವರ್ಕ್ ಮಾಡ್ತಾ ಇದ್ದೇನೆ ಸರಿ ಅದು ಆಗುತ್ತೆ ಅಂತ ಹೇಳ್ತಾರೆ ಅದು ಆಗುತ್ತೆ ಇಲ್ವಾ ಅಂತ ಮತ್ತೆ ನನಗೆ ಒಂದು ಸದ್ಯಕ್ಕೆ ಮಟ್ಟಿಗೆ ಈಗ ಅದು ಆಗೋ ಮುಂಚೆ ಒಂದು ಟೆಂಪೋ ತಗೊಳ್ಳೋ ಪ್ಲಾನ್ ಇದೆ

ಸರ್ ಒಂದು ಮಾತು ಹೇಳ್ತೀನಿ ಸರ್ ನಿಮಗೆ ಈ ಜಾತಕದ ಪ್ರಕಾರ ಏನಿರುತ್ತೆ ಅದನ್ನು ಹೇಳಿಕೊಡ್ತೀನಿ ನಿಮಗೆ ಓಕೆ ನಿಮಗೆ ಚಂದ್ರ ದೇಶ ಹೇಳ್ತಾ ರೈಟ್ ಚಂದ್ರ ಚಂದ್ರ ದೇಶದಲ್ಲಿ ಏನಾಗುತ್ತೆ ಅದು ಬದಲಾವಣೆಯನ್ನು ತೋರಿಸ್ತೋಣ ಚಂದ್ರ ದೇಶದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ತೀರಾ ಬದಲಾವಣೆ ಆಗುತ್ತೆ ಅದು ಲೈಫಲ್ಲಿ ಟೋಟಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಚಂದ್ರ ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಬಟ್ ಹಾರ್ಡ್ ವರ್ಕ್ ಮಾಡೋದ್ರ ಮುಖಾಂತರ ಅದು ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾದಿತ್ತು ತುಂಬ ಸುಲಭದಲ್ಲಿ ಆತಂತೂ ಹೋಗಲಿಕ್ಕೆ ಬಿಡುವುದಿಲ್ಲ ಯಾಕಂದರೆ ಆತ ಇರುವಂಥದ್ದು ಅಲ್ಲಿ ಶನಿಯ ಎಫೆಕ್ಟಲ್ಲಿ ಇರ್ತಾನೆ ಅದಕ್ಕೋಸ್ಕರ ಶನಿ ಅಂದರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದಾಗುತ್ತೆ ಚಂದ್ರನಿಂದ ಏನು ಒಳ್ಳೆ ಫಲ ಬರಬೇಕು ಅದು ಬರ್ತದೆ ಯಾಕಂದರೆ ಈ ಜಾತಕಕ್ಕೆ ಚಂದ್ರ ಬಂದು ಬಾಧಾಧಿಪತಿ ಹಾಗಾದರೆ ಅಂದರೆ ಚಂದ್ರ ಇದ್ದಾನೆ ಹತ್ತನೇ ಮನೆಯಲ್ಲಿ ಹಾಗಾದರೆ ಬಾಧೆ ಎಲ್ಲಿಂದ ಕೊಡ್ತಾನೆ ಹತ್ತನೇ ಮನೆಗೆ ಸಂಬಂಧಪಟ್ಟ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಬಾಧೆಗಳನ್ನು ಉಂಟು ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಆನಂತರ ನೋಡ್ಕೊಳ್ಳಿ ಆನಂತರ ಏನಾಗುತ್ತೆ ನೀವೇನು ಕೆಲಸ ಮಾಡ್ತೀರಾ ಅಥವಾ ಎಲ್ಲಿರುತ್ತೆ ನಿಮಗೆ ಸ್ಯಾಲ್ರಿ ಸಾಕಾಗುವುದೇ ಇಲ್ಲ ಅಲ್ವ ನಿಮ್ಮ ಸ್ಯಾಲ್ರಿ ಸರಿಯಾಗಿ ಬರುವುದೇ ಇಲ್ಲವಲ್ವಲ್ವ ಅಲ್ಲಿ ಜಗಳ ಮಾಡಿನೇ ಸರಿ ಪಡ್ಕೊಳ್ಬೇಕಾನೆ ಅಥವಾ ಅವ್ರ ಹತ್ರ ವಾದ ವಿವಾದ ತಾನೆ ಸ್ಯಾಲ್ರಿಗೆ ಬೇಕಾಗಿ ಹೌದಾ ಸರ್ ಹೌದು ಓಕೆ ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ಓಕೆನಾ ನೀವು ಏನೇ ಕೆಲಸ ಮಾಡಿ ಅಲ್ಲಿ ಸ್ಯಾಲ್ರಿ ಪಡ್ಕೊಳ್ಬೇಕಾದ್ರೆ ನೀವು ಅಲ್ಲಿ ಅವ್ರ ವಾದ ವಿವಾದ ಮಾಡಿನೇ ಸ್ಯಾಲ್ರಿ ಪಡ್ಕೊಳ್ಬೇಕೆನಕ್ಕೆ ನಿಮ್ಗೆ ಬೇಕಾದಷ್ಟು ಸ್ಯಾಲ್ರಿ ಅಂತೂ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಸರ್ ಓಕೆನಾ ಆನಂತರ ಏನಾಗುತ್ತೆ ನಾನು ಮಾತಾಡಬೇಕು ಮಾತಾಡ್ಬೇಕು ಗುರು ಬಗ್ಗೆ ಓಕೆ ಗುರು ಏನು ಮಾಡ್ತಾರೆ ನಿಮಗೆ ಚಂದ್ರನಿಂದ ಅಂತರದಲ್ಲಿ ಗುರು ಇದ್ದಾನೆ ಈಗ ಸೊ ಚಂದ್ರನಿಂದ ಅಂತರದಲ್ಲಿ ಗುರು ಇರ್ಬೇಕಾದ್ರೆ ಕೆಲಸ ಕೊಡಿಸ್ತಾನ ಕೆಲಸ ಕೊಡಿಸ್ತಾನದ ಇಂಡಿಕೇಶನ್ ಅದು ಖಂಡಿತ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಒಂದು ಹೇಳ್ತಾ ಉಂಟು ಅದಕ್ಕೋಸ್ಕರ ಅದನ್ನ ಮಾಡಿ ಅಂತ ಅಂತ ಹೇಳ್ತೇನೆ ಇನ್ನೇನು ಹೇಳಿದ್ರಿ ನೀವು ನಾನು ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡ್ತೇನೆ ಅಲ್ವಾ ಏನೋ ಒಂದು ಟೆಂಪ ತಗೊಳ್ತೇನೆ ಬಿಸ್ನೆಸ್ ಮಾಡ್ತೇನೆ ನೋಡಿ ಒಂದು ಮಾತು ಹೇಳ್ತೇನೆ ನಿಮಗೆ ನಿಮಗೆ ಪರ್ಸನಲ್ ಯೂಸ್ ಮಾಡಲಿಕ್ಕೆ ಗಾಡಿ ಬೇಕಾ ನೀವು ತಗೊಳ್ಳಿ ಪರವಾಗಿಲ್ಲ ಓಕೆ ನಾ ಪರ್ಸನಲ್ ನಂಗೆ ಪರ್ಸನಲ್ ಯೂಸ್ ಮಾಡಲಿಕ್ಕೆ ಟೂ ವೀಲರ್ ಬೇಕು ಫೋರ್ ವೀಲರ್ ಬೇಕು ಓಕೆ ನೋ ಪ್ರಾಬ್ಲಮ್ ಅದು ಯೋಗ ಇದೆ ತಗೊಳ್ಳುವಂಥ ಯೋಗ ಇದೆ ಖಂಡಿತ ಅದು ಬರುತ್ತೆ ಬಟ್ ಅದು ಬಿಸ್ನೆಸ್ ಮಾಡ್ಲಿಕ್ಕೆ ತಗೊಳ್ತೀನಿ ನಾನು ಖಂಡಿತ ಇದು ಆಗಲ್ಲ ಫೇಲ್ಯೂರ್ ಆಗುತ್ತೆ ರೈಟ್ ತಾನೇ ಓಕೆ ಗೊತ್ತಾಯ್ತಾ ಸರ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಆಗಿದೆ ಆಗುವುದಿಲ್ಲ ಯಾಕಂದರೆ ಇಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟದ ರಾಶಿ ಯಾವುದುಂಟು ಆ ರಾಶಿ ಮೊದಲೇ ಪಾಪಕರ್ತರ ದೋಷದಲ್ಲಿದೆ ಆ ನಂತರ ಇಲ್ಲಿ ನೋ ಉಂಟು ನೋವನ್ನು ಅನುಭವಿಸ್ತೀರಾ ತೊಂದರೆ ಆಗುತ್ತೆ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ದಯವಿಟ್ಟು ಅದು ಬೇಡ ಅಂತ ಹೇಳ್ತೇನೆ ಮೊದಲು ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ತುಂಬ ಫೇವರಬಲ್ ಆಗಿದೆ ನೋಡಿ ಸರ್ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಮಹೇಶ್ ಅವರಿಗೆ ಮಹೇಶ್ ಅವ್ರಿಗೆ ಏನಾಗಿದೆ ಗೊತ್ತಾ ನಿಮಗೆ ನಿಮಗೆ ನೋಡಿ ಹತ್ತರಿಂದ ಹತ್ತೊಂಬತ್ತು ಹತ್ತರಿಂದ ಹತ್ತೊಂಬತ್ತು ಅಂದರೆ ಹದಿನೈದನೇ ವಯಸ್ಸಿನಿಂದ ಹಿಡಿದು ಮೂವತ್ತನೇ ವಯಸ್ಸಿನವರೆಗೆ ಈಗ ಮೂವತ್ತೈದರ ನೀವು ಮೂವತ್ತೈದನೇ ವಯಸ್ಸಿನವರೆಗೆ ಬಹಳಷ್ಟು ಬುದ್ಧಿ ಕಲಿತ ಆಗಿದೆ ತಾನೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅನುಭವಿಸ ಆಯಿತು ತಾನೆ ಎಲ್ಲರೂ ಕೂಡ ಕೈ ಕೊಟ್ಟರು ತಾನೆ ಎಲ್ಲರೂ ಪ್ರಾಬ್ಲಮ್ ಆಯಿತು ತಾನೇ ಐಸೋಲೇಷನ್ಗೆ ಹೊಟ್ಟೋದ್ರು ತಾನೆ ಎಲ್ಲರೂ ಕೂಡ ಯಾವುದೂ ಇಲ್ಲ ತಾನೇ ನಿಮ್ಮ ಬಳಿ ಈಗ ಹೌದು ಹೌದು ಅದು ಯಾಕೆ ಬಂದದ್ದು ಅದು ಯಾಕೆ ಬುದ್ಧಿ ಕಲಿಲಿಕ್ಕೆ ಅಲ್ವಾ ನಮಗೆ ಅದು ಮಹೇಶ್ ಅವರಿಗೆ ಬುದ್ಧಿ ಕಲಿಸಬೇಕು ಅದಕ್ಕೋಸ್ಕರ ಆ ಪೀರಿಯಡಲ್ಲಿ ಜನರೇಟ್ ಆಗಿತ್ತು ಈಗಿನ ಪೀರಿಯಡ್ ಏನು ನೋಡಿ ಈಗಿನ ಪೀರಿಯಡ್ ಕೂಡ ನಿಮಗೆ ಎಲ್ಲೊಂದು ಕಡೆ ಏನಾಗುತ್ತೆ ಗೊತ್ತಾ ನೀವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮನೆಯಲ್ಲಿ ಒಂದು ಮರ್ಯಾದೆ ಸಿಗುವುದಾಗಲಿ ಅದು ಇದು ಇರುವುದೇ ಇಲ್ಲಲ್ವಾ ಇನ್ಸಲ್ಟ್ ಆಗುತ್ತೆ ಕಿರಿಕಿರಿ ಆಗುತ್ತೆ ಹೊರಗಿನವರು ಮಹೇಶ್ ಅಣ್ಣ ಅವೆ ಚೆನ್ನಾಗಿದ್ದಾರೆ ಮನೆಯವರಿಗೆ ನೀವಂದ್ರೆ ಏನಂತ ಅಲ್ವಾ ಇಲ್ಲ ತಾನೇ ಅದು ಏನು ಮಾಡ್ತೀರಾ ಈಗ ಅದಕ್ಕೆ ಅದಕ್ಕೇನೆ ಹೇಳೋದು ಅದಕ್ಕೆ ನಾವೇನು ಮಾಡಬೇಕು ಬೆಳಿಗ್ಗೆ ಬೇಗ ಹೇಳಬೇಕು ನಾವು ಬೆಳಿಗ್ಗೆ ಬೇಗ ಎದ್ದು ಒಂದು ಐದುವರೆ ಗಂಟೆಗೆ ಎದ್ದು ವಾಕಿಂಗ್ ಮಾಡಬೇಕು ಯಾಕಂದರೆ ಶನಿ ಎಫೆಕ್ಟ್ ಕೊಡ್ತಾ ಇದ್ದಾನೆ ವಾಕಿಂಗ್ ಮಾಡಬೇಕು ಪ್ರತಿದಿನ ಅದಕ್ಕೂ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಗೆ ಪ್ರದಕ್ಷಿಣೆ ಹಾಕಬೇಕು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಗಣಪತಿ ಆರಾಧನೆ ಮಾಡ್ಕೊಂಡು ಬರಬೇಕು ಆನಂತರ ಹೋಗಿ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಮಾಡಿದ ನಂತರನೇ ಸಕ್ಸಸ್ ಆಗೋದು ಮಹೇಶ್ ಅವರೇ ತುಂಬ ಚೆನ್ನಾಗಿರ್ತಾರೆ ಆನಂತರ ನಂತರ ಒಂದಂತೂ ನೆನ್ಪಿಟ್ಕೊಳ್ಳಿ ಏನು ಗೊತ್ತಾ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ ವಿಶೇಷ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಈ ಈ ಒಂದು ಹೆಸರನ್ನ ಹೆಗೂ ಇಟ್ಕೊಂಡಿದ್ದೀರಾ ಪರವಾಗಿಲ್ಲ ಒಳ್ಳೆ ಹೆಸರು ಬಟ್ ಜನರ ಕೆಟ್ಟತನೇ ನಿಮ್ಮ ಬಳಿಗೆ ಬರುತ್ತಲ್ಲ ಒಳ್ಳೇದು ಬರುದೇ ಇಲ್ಲ ಅರ್ಥ ಆಯ್ತಾ ಜನರು ಏನು ಮಾತಾಡ್ತಾರೆ ಏನು ಮಾಡ್ತಾರೆ ಕೆಟ್ಟತನ ಎಲ್ಲ ನಿಮ್ಮ ನಿಮಗೆ ಬರುತ್ತೆ ಎಲ್ಲವೂ ಕೂಡ ಒಳ್ಳೇದು ಯಾವುದು ನಿಮ್ಮ ಪಾಲಿಗಂತೂ ಬರಲ್ಲ ಅಂತ ಹೇಳ್ತೇನೆ ಅದು ಇದೊಂದು ವಿಚಾರ ಅಂತ ಹೇಳ್ತೇನೆ ಆ ನಂತರ ಎಲ್ಲಾದ್ರೂ ಸಾಲ ಸೋಲ ಅಂತ ಇದ್ರೆ ದಯವಿಟ್ಟು ಅದನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಓಕೆನಾ ಸೊ ಇದು ಎರಡು ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಮಹೇಶ್ ಅವ್ರು ಗೆಲ್ತಾರೆ ಒಳ್ಳೇದಾಗ್ಲಿ ಸರ್ ಓಕೆನಾ ಓಕೆ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವು ಮಾತಾಡಿದ್ರೆ ನಾವು ಮಾತಾಡಬೋದಲ್ಲ ನಿಮಗೆ ಮಾತಾಡ್ಲಿಕ್ಕೆ ಬಂದ್ ನಾವಾದ್ರೂ ಏನು ಮಾಡೋಕ್ಕೆ ಸಾಧ್ಯ ರೈಟಾ ತುಂಬ ಚೆನ್ನಾಗಿದೆ ಈಗ ಮಾತಾಡ ಮಹೇಶ್ ಅವ್ರು ಮಾತಾಡಿದ್ರಲ್ಲ ಆ ರೀತಿಯಾಗಿಲ್ಲವಾ ಹಣಕಾಸಿನ ವಿಚಾರ ಬಹಳ ಸಮಸ್ಯೆ ಉಂಟು ಆ ಜಾತಕದಲ್ಲಿ ಎನಿವೆ ಇರಲಿ ಸೊ ಒಳ್ಳಾಗ್ತದ ನಾನು ಹೇಳಿದ ಟೆಕ್ನಿಕ ಫಾಲೋ ಮಾಡಿದಂಥ ಸಂದರ್ಭದಲ್ಲಿ ಹಾಗಾದ್ರೆ ಏನು ಮಾಡಬೇಕು ನಾವು ನಮ್ಮನ್ನು ಚೆನ್ನಾಗಿಟ್ಕೊಳ್ಬೇಕು ನಾವು ಖುಷಿಯಾಗಿರಬೇಕು ನಮಗೆ ಏನು ಏನು ಬಟ್ಟೆ ಬೇಕು ಅಲ್ವಾ ಯಾವ ರೀತಿ ಎಂಜಾಯ್ ಮಾಡಲಿಕ್ಕೆ ಬೇಕು ನಮಗೆ ಅಥವಾ ಏನು ಊಟ ತಿಂಡಿ ಬೇಕು ಅಥವಾ ಇನ್ನೇನು ಬೇಕು ಅಥವಾ ಏನು ಹಾಬಿ ಇದೆ ನಿಮಗೆ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಆತ್ಮ ಯಾವಾಗ ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ನೀವು ನೋಡಿ ನಿಮ್ಗೆ ಎಲ್ಲಿಂದ ನಗು ಬರುತ್ತೆ ಅಂತ ನೋಡಿ ಅದನ್ನು ಮೊದಲು ನೋಡಿ ನಂತರ ಬೇರೆಯವರ ಬಗ್ಗೆ ಯೋಚನೆ ಮಾಡಿ ರೈಟ್ ತಾನೆ ಅವರು ಹೇಗೋ ಇರ್ತಾರೆ ನಿಮಗೆ ಚಿಂತೆ ಬೇಕಾಗಿಲ್ಲ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದು ಅವನ ರೆಸ್ಪಾನ್ಸಿಬಿಟ್ ಅವ್ನ ನೋಡ್ಕೊಳ್ತಾನೆ ಏನು ಬೇಕಂತ ರೈಟ್ ತಾನೆ ಅಥವಾ ಅವನಿಗೆ ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರನ್ನು ಕಳ್ಸಬೇಕು ಕಳ್ಸಿಕೊಡ್ತಾನೆ ಥಾಟ್ಸ್ ಅನ್ನು ಕೊಡ್ತಾನೆ ಅವ್ರಿಗೆ ಇರ್ತಾರೆ ಬಟ್ ನಾವು ಚೆನ್ನಾಗಿದ್ದಾಗ ಯಾವಾಗ ನಾವು ಖುಷಿ ಖುಷಿಯಲ್ಲಿ ಇರ್ತೇವೆ ನಮ್ಮಲ್ಲಿ ಹ್ಯಾಪಿನೆಸ್ ಇದೆ ತುಂಬಿ ತುಳುಕ್ತಾ ಉಂಟು ಹ್ಯಾಪಿನೆಸ್ ನನಗೇನು ಸಮಸ್ಯೆನೇ ಇಲ್ಲ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವನಿದ್ದಾನೆ ನನಗೆ ಧೈರ್ಯ ಇದೆ ಅವ್ನು ಹೊಗಲಾಡಿಸ್ತಾನೆ ನಿಮಗೆ ಗೊತ್ತಿದೆ ಆ ಹ್ಯಾಪಿನೆಸ್ ಅನ್ನು ಇಟ್ಕೊಂಡು ನೀವು ಯಾವಾಗ ಒಂದು ನಾಲ್ಕು ಜನರ ಬಂದಿಗೆ ಸೂತಾಡ್ತೀರಾ ಯಾರ್ಯಾರು ನಿಮ್ಮನ್ನೆಲ್ಲ ಟಚ್ ಮಾಡ್ತಾರಲ್ಲೋ ಅವರೆಲ್ಲರೂ ಕೂಡ ಸುಖ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆನಾ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ನಿಮಗೆ ರೈಟ್ ತಾನೇ ಅದಕ್ಕೋಸ್ಕರ ನಮ್ಮ ನೋಡಿ ಈ ಈ ಈಶಾರ ಯಾರಿಗೆ ಬರ್ತಾ ಗೊತ್ತೆ ಹೆಚ್ಚಾಗಿ ಯಾರಿಗೆಲ್ಲ ಜಾತದಲ್ಲಿ ಶನಿದಶೆ ಉಂಟು ಶನಿ ಕನೆಕ್ಟ್ ಆಗಿದ್ದಾನೆ ಅಥವಾ ನಿಮ್ಮ ಜಾತದಲ್ಲಿ ಶನಿ ಲಗ್ನದಲ್ಲಿದ್ದಾನೆ ಈಗ ಮಹೇಶ್ವರಿಗೆ ಲಗ್ನದಲ್ಲಿ ಶನಿ ಇದ್ದಾರೆ ಲಗ್ನದಲ್ಲಿ ಇದ್ದಾನೆ ಆನಂತರ ಶನಿ ಸೂರ್ಯನ ಜೊತೆಗೆ ಸೇರಿಕೊಂಡಿರ್ತಾನೆ ಅಥವಾ ಯಾರ್ದು ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಎಂಟು ಹದಿನೇಳು ಇಪ್ಪತ್ತಾರಾಗಿರ್ತದೆ ಇಂಥವ್ರಲ್ಲಿ ಈ ಪರಿಸ್ಥಿತಿಯನ್ನು ಅನುಭವಿಸ್ತಾರೆ ರೈಟ್ ತಾನ ಇವರಿಗೆ ಬೇರೆಯವ್ರ ಬಗ್ಗೆ ಚಿಂತೆಯೇ ಜಾಸ್ತಿ ರೈಟ್ ತಾನ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸೊ ಈ ರೀತಿಯಾಗಿ ಬೇರೆಯವರನ್ನು ಮೆಚ್ಚಿಸುವಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅದು ನಮ್ಮಿಂದ ಆಗದಂಥ ಕೆಲಸ ಅವರು ಚೆನ್ನಾಗಿರಬೇಕು ಆ ಥಾಟ್ಸ್ ನಿಮ್ಮಲ್ಲಿರಲಿ ಬಟ್ ಅವರಿಗೆ ಏನಾದರೂ ಕೊಡಲಿಕ್ಕೆ ಅದು ಮಾಡಲಿಕ್ಕೆ ಇದು ಮಾಡಿ ಅದಂತೂ ಹೋಗಬೇಡಿ ದಯವಿಟ್ಟು ಓಕೆನಾ ಸೊ ಇದು ಒಳ್ಳೆಯ ಒಂದು ರಿಸಲ್ಟ್ ಕೊಡುವಂಥದ್ದು ಆನಂತರ ನಾವು ಚೆನ್ನಾಗಿದ್ದಾಗ ಅಲ್ವಾ ನಾವು ಎಲ್ಲ ರೀತಿಯೂ ನಾವು ಹ್ಯಾಪಿಯಾಗಿದ್ದಾಗ ನಿಮ್ಮ ಅಂತೂ ಹ್ಯಾಪಿಯಾಗಿರ್ತದೆ ಅಲ್ಲಿ ಯಾರೆಲ್ಲ ಬರ್ತಾರಲ್ಲ ಆ ಮನೆಗೆ ಅವರೆಲ್ಲ ಹ್ಯಾಪಿಯಾಗಿ ಹೋಗ್ತಾರೆ ಏನು ಸಮಸ್ಯೆ ಇಲ್ಲ ಅವರ ಸಮಸ್ಯೆಯೇ ನಿವಾರಣೆ ಆಗ್ಬೋದು ಆ ರೀತಿಯಾಗಿರ್ತದೆ ರೈಟ್ ತಾನೇ ಅವಕ್ಕೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾರಿಗೆಲ್ಲ ಇಂಥ ಸಮಸ್ಯೆ ನೋಡಿ ಅವ್ರ ಜಾತಕದಲ್ಲಿ ಶನಿಯಲ್ಲಿದ್ದಾನೆ ಅಥವಾ ಎಂಟು ಹದ್ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಜನಿಸೋರಿಗೆ ಈ ಎಲ್ಲ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೇನು ಈಗ ಒಂದು ಕ್ಯಾಲೆಂಡರ್ ವರ್ಷ ಈಗ ಚೇಂಜ್ ಆಗ್ತಾ ಉಂಟು ಎರಡು ಸಾವಿರದ ಇಪ್ಪತ್ತೆರಡು ಬರ್ತಾ ಉಂಟು ರೈಟ್ ತಾನೆ ಎರಡು ಸಾವಿರದ ಇಪ್ಪತ್ತೆರಡು ಬಂದಾಗ ಏನಾಗುತ್ತೆ ಎರಡು 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 ಅಲ್ವಾ ಟೂ ಝೀರೋ ಟೂ ಟು ರೈಟ್ ತಾನೇ ಟೂ ಟು ಆದಾಗ ಅದು ವಿಶೇಷ ರೀತಿಯಲ್ಲಿ ಚಂದ್ರ ಕೆಲಸ ಮಾಡ್ತಾನೆ ಯಾಕಂದರೆ ಟೂ ಟು ನಂಬರ್ ಚಂದ್ರನಿಗೆ ಸಂಬಂಧಪಟ್ಟದ್ದು ಆನಂತರ ಶುಕ್ರ ಕೆಲಸ ಮಾಡ್ತಾನೆ ಟೋಟಲ್ ಮಾಡುವಾಗ ಶುಕ್ರನ ನಂಬರ್ ಬಂದಿರ್ತದೆ ನಂಬರ್ ಸಿಕ್ಸ್ ಬಂದಿರ್ತದೆ ರೈಟ್ ತಾನೆ ಸೊ ಇದು ವಿಶೇಷವಾಗಿ ಮೇಜರಾಗಿ ಎಫೆಕ್ಟನ್ನು ಕೊಟ್ಟೇ ಕೊಡ್ತದೆ ಕೊಡೋದಿಲ್ಲ ಅಂತೇಳಿ ಯಾಕಂದರೆ ಜಾತಕದಲ್ಲಿ ಏನಾಗುತ್ತೆ ನೈಸರ್ಗಿಕ ಜನ್ಮಗುಂಡಲಿಯ ಎರಡನೇ ಮನೆ ಮತ್ತು ಏಳನೇ ಮನೆ ಶುಕ್ರ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಶುಕ್ರ ತನ್ನ ಕೆಲಸವನ್ನು ಆರಂಭ ಮಾಡಿಬಿಡ್ತಾನೆ ಹಾಗಾದರೆ ಅಲ್ಲೇನಾಗುತ್ತೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರಗಳು ಮತ್ತು ಈ ಒಂದು ರಿಲೇಷನ್ಶಿಪ್ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಎಲ್ಲ ಕುಟುಂಬ ಹಣಕಾಸು ವಾಣಿ ಆನಂತರ ನಿಮ್ಮ ಬಿಸ್ನೆಸ್ ನಿಮ್ಮ ಪಾರ್ಟ್ನರ್ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಆನಂತರ ನಿಮ್ಮ ಟ್ರಾವೆಲಿಂಗ್ ಇದೆಲ್ಲ ಕೂಡ ಏನಾಗುತ್ತೆ ಇನ್ಫ್ಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಒಳ್ಳೆದಾಗುತ್ತೆ ಕೆಟ್ಟದಾಗುತ್ತೆ ವಿಷಯ ಬೇರೆ ಬಟ್ ಇನ್ಫ್ಲೆನ್ಸ್ ಅಂತೂ ಆಗಿ ಆಗ್ತದೆ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಕೂಡ ಯಾಕಂದ್ರೆ ನಿಮ್ಮ ಯಾರಿಗೆಲ್ಲ ಜಾತಕದಲ್ಲಿ ನೋಡ್ಕೊಳ್ಳಿ ಶುಕ್ರನ ಪೊಸಿಷನ್ ನೋಡ್ಕೊಳ್ಳಿ ಶುಕ್ರ ಎಲ್ಲಿದ್ದಾನೆ ಅದರ ಮೇಲೇನಾದ ಗುರುವಿನ ದೃಷ್ಟಿ ಇದೆ ಅಂತ ಹೇಳ್ಕೊಂಡು ಡೆಫಿನೆಟ್ ಆಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡೇನುಂಟು ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ

ಆಯ್ತಮ್ಮ ಓಕೆ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕನಮ್ಮ ಓಕೆ ಶುಕ್ರ ನಡೀತಾ ಉಂಟಮ್ಮ ಹೆಲ್ತ್ ಎಲ್ಲ ಹೇಗಿರ್ತದಮ್ಮ ನಿಮ್ದು ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಈಗ ಸರಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಶುಕ್ರ ದೇಶ ನಡೀತಾ ಉಂಟಮ್ಮ ಶುಕ್ರ ಇದ್ದಾನೆ ಅಷ್ಟಮದಲ್ಲಿ ಅಷ್ಟಮದ ರಿಸಲ್ಟ್ ಶುಕ್ರ ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ರಾಹು ಭಕ್ತಿ ಉಂಟು ರಾಹು ಭಕ್ತಿಗೆ ಎಂಡ್ ಆಗುತ್ತೆ ಈಗ ರಾಹು ಭಕ್ತಿ ಎಂಡಾಗಿ ಗುರು ಬಂದ್ಬಿಡ್ತಾನೆ ಗುರು ಬರಬೇಕಾದ್ರೆ ಗುರು ಇದ್ದಾನೆ ಮೂರನೇ ಮನೆ ಓಕೆ ನಿಮ್ಮ ಯಾವುದಕ್ಕೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಈಗ ಹೇಳಿ ಸೆವೆನ್ ರನ್ನಿಂಗ್ ಆಗ್ತಾ ಉಂಟಮ್ಮ ಏನು ನಿಮ್ಗೆ ಹೋಪ್ಸ್ ಇದೆಯಾ ಸರ್ಕಾರಿ ಜಾಬ್ ಸಿಗಬಹುದು ಅಂತ ಅಥವಾ ನೀವು ಪ್ರಯತ್ನ ಮಾಡಿ ಮತ್ತೆ ಅಲ್ವಾ ನೀವು ಖಂಡಿತ ಪ್ರಯತ್ನ ಮಾಡಿ ಯಾಕಂದ್ರೆ ಈ ಒಂದು ಜನವರಿ ನಂತರ ನಿಮಗೆ ಗುರು ಭುಕ್ತಿ ಬಂದಾಗ ಗುರು ಈ ಜಾತಕಕ್ಕೆ ಯಾರು ಪಂಚಮಾಧಿಪತಿ ಪಂಚಮ ಆತನ ನೋಡಿ ಗುರು ನೀಚ ಈ ಜಾತಕದಲ್ಲಿ ಯಾಕಂದ್ರೆ ಆ ನೀವೇನು ಮಾಡಿರ್ತೀರ ಗುರು ಗುರು ಅಲ್ಲಿ ಏನಾಗಿರ್ತಾನೆ ಗುರು ವಕ್ರಿಯಾಗಿದ್ದಾನೆ ನೀಚನಾಗಿದ್ದಾನೆ ಓಕೆ ನೀವೇನು ಮಾಡಿದಿರ್ತೀರ ಯಾವಾಗ ನಿಮ್ಮ ನಿಮ್ಮ ಒಂದು ಒಂದು ಜನ್ಮ ಅಂದರೆ ನೀವು ಹುಟ್ಟುದಕ್ಕಿಂತ ಮುಂಚೆ ಬೇರೆ ಜನ್ಮದಲ್ಲಿ ಎಲ್ಲಿದ್ರು ಅಲ್ಲಿ ಏನು ಮಾಡಿದ್ರಿ ಗೊತ್ತಾ ಈ ಗುರುಗಳಿಗೆ ಇನ್ಸಲ್ಟ್ ಮಾಡಿರುವಂಥದ್ದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಗುರುಗಳ ಜೊತೆಗೆ ಜಗಳ ಹಾಡಿರುವಂಥದ್ದು ಅದಕ್ಕೆ ಏನಾಗಿದೆ ಗುರು ನೀಚನಾಗಿ ಬಂದಿದ್ದಾನೆ ಅದಕ್ಕೆ ಗುರುವಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಆಯಿತು ಈ ಜನ್ಮದಲ್ಲಿ ಕೂಡ ಗುರುಗಳಿಗೆ ರೆಸ್ಪೆಕ್ಟ್ ಮಾಡಿಲ್ಲ ಈ ಜನ್ಮದಲ್ಲಿ ಕೂಡ ಗುರು ಹಿರಿಯರಿಗೆ ರೆಸ್ಪೆಕ್ಟನ್ನು ಕೊಡಲಿಲ್ಲ ಅಂದಾಗ ಮತ್ತು ಅದೇ ರಾಗ ಅದೇ ಹಾಡು ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸರ್ಕಾರಿ ನನಗೆ ಸರ್ಕಾರಿ ಜಾಬ್ ನನಗೆ ಬೇಕು ಅಂತಾದಾಗ ನಿಮಗೆ ಕಲಿಸಿದ ಗುರುಗಳು ಯಾರಿದ್ದಾರೆ ಅವರಲ್ಲಿ ಹೋಗಿ ಅವ್ರಿಗೆ ಏನಾದರೂ ಸ್ವೀಟ್ ಬಾಕ್ಸನ್ನು ಕೊಟ್ಟು ಅವರ ಪಾದವನ್ನು ಟಚ್ ಮಾಡಿ ಬನ್ನಿ ಮೊದಲು ಓಕೆ ಅವರ ಪಾದ ಟಚ್ ಮಾಡಿ ಅವ್ರ ನನಗೆ ಬ್ಲಸ್ ಮಾಡಿ ಅಂತ ಅವ್ರು ಬ್ಲಸ್ ಮಾಡಿದ ನಂತರ ನಿಮ್ಮ ಕೆಲಸ ಆಗುವಂತ ಸಾಧ್ಯತೆ ಉಂಟಮ್ಮ ಅನ್ಯಾತ ಆಗಲ್ಲ ಅನ್ಯಾತ ಇದು ಪ್ರಾಬ್ಲಮೆಟಿಕ್ ಅಲ್ವಾ ತುಂಬಾ ಸುಲಭ ಖಂಡಿತ ಅಲ್ಲಮ್ಮ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ರೈಟ್ ಯಾಕಂದ್ರೆ ಗ್ರೋತ್ ಬರ್ಲಿಕ್ಕೆ ಬಿಡುವುದಿಲ್ಲ ಅಂತ ರೈಟ್ ಆ ನಂತರ ಸಾಧ್ಯ ಆದರೆ ಗಜೇಂದ್ರ ಮೋಕ್ಷದ ಪಾಠ ಅಂತ ಬರುತ್ತೆ ಆ ಪುಸ್ತಕ ಬರುತ್ತೆ ಗಜೇಂದ್ರ ಮೋಕ್ಷದ್ದು ಸೊ ಗಜೇಂದ್ರ ಮೋಕ್ಷ ಪಾಠವನ್ನು ಪ್ರತಿದಿನ ಪಠನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಮ್ಮ ಮಲ್ಲಿಕ ಅವರೇ ತುಂಬಾ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ನಿಮ್ಮ ಪಾಲಿಗೆ ಬರ್ಬೋದು ಆ ನಂತರ ಹೋಗಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರ್ತೀರ ಓಕೆ ತುಂಬಾ ಫೇವರೇಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ಡೆಫಿನೆಟಾಗಿ ಬಂದೇ ಬರುತ್ತೆ ನೋಡ್ಕೊಳ್ಳಿ ಒಂದು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ಇಷ್ಟವರಿಗೆ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಅಲ್ಲಿ ರಾಹು ರಾಹು ಇದಕ್ತಿಯಲ್ಲಿ ಹತ್ತೊಂಬತ್ತು ಪೂರ್ತಿ ಇಪ್ಪತ್ತು ಪೂರ್ತಿ ಇಪ್ಪತ್ತೊಂದು ಪೂರ್ತಿ ಮೂರು ವರ್ಷ ರಾಹು ಭುಕ್ತಿ ನಡೀತಮ್ಮ ಆ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರಲ್ವಾ ನಿಮ್ಮ ಮ್ಯಾರಿಡ್ ಲೈಫ್ ಗೆ ಸೊ ಯೋಚನೆ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಸಂಬಂಧ ಅರ್ಥ ಆಯ್ತಮ್ಮ ತಾಯಿ ಅದು ಹೇಳಿದ್ದು ಸರಿ ಉಂಟುತ್ತಾನೆ ಇದು ಕೂಡ ಸರಿ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ರಿಸಲ್ಟ್ ಬರ್ಬೇಕಾ ನಾನು ಹೇಳಿದನ್ನ ಫಾಲೋ ಮಾಡಬೇಕು ಆಗ ಹೋಗಿ ರಿಸಲ್ಟ್ ಬರುತ್ತೆ ಮಲ್ಲಿಕಾಮ ಒಳ್ಳೇದಾಗ್ಲಿ ಓಕೆನಾ ಎಸ್ ಒಳ್ಳದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಸೊ ಏನಾಗುತ್ತೆ ಒಂದು ಕಡೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋ ಇವತ್ತಿಂದ ಒಂದೊಂದು ಪ್ರಯತ್ನ ಮಾಡ್ಬೋದಾ ಈಗೇನು ನಿಮ್ಮ ಕ್ಯಾಲೆಂಡರ್ ಇಯರ್ಗೆ ಚೇಂಜ್ ಆಗ್ತಾ ಉಂಟು ಎರಡು ಸಾವಿರದ ಇಪ್ಪತ್ತೆರಡು ಬರ್ತಾ ಉಂಟು ಚೇಂಜ್ ಆಗ್ಬೋದು ತಾನೇ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಬದಲಾವಣೆ ಆಗಬೇಕು ತಾನೆ ನಾವು ಖುಷಿಯಲ್ಲಿ ಇರಲಿಕ್ಕೆ ಪ್ರಯತ್ನ ತಾನೆ ಹೇಗೂ ಶುಕ್ರನ ವರ್ಷ ಬರ್ತಾ ಇದೆ ಖುಷಿ ಖುಷಿ ಅಲ್ವಾ ಶುಕ್ರ ಬಂದು ಆತ ಖುಷಿಗೆ ಕಾರಕತ್ವ ಅದು ಕೂಡ ಮೆಟೀರಿಯಲಿಸ್ಟಿಕ್ ವಸ್ತುಗಳ ಮುಖಾಂತರ ಖುಷಿಯನ್ನು ಕೊಡ್ತಾನೆ ಇಂಡಿಕೇಷನ್ ನೋಡಿ ನೀನು ಇಂಟರ್ನಲ್ ಖುಷಿ ಬೇಕಾದ್ರೆ ಗುರು ಬರಬೇಕು ನಿಮಗೆ ರೈಟಾ ಗುರು ಬಂದಾಗ ಇಂಟರ್ನಲ್ ಖುಷಿಯಲ್ಲಿ ಇರ್ತೀರ ಸೊ ಇಂಟರ್ನಲ್ ಖುಷಿಯನ್ನು ಯಾವತ್ತಿದ್ರೂ ಕೂಡ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮ ಟಚಲ್ಲಿ ಯಾರೆಲ್ಲ ಬರ್ತಾರಲ್ಲೋ ಅವರೆಲ್ಲರೂ ಕೂಡ ಹ್ಯಾಪಿಯಾಗಿರ್ತಾರೆ ನನ್ನಗಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಲ್ವಾ ಯಾರೇ ಬೇಕಾದ್ರೂ ಬರಲಿ ಯಾರು ಬೇಕಾದ್ರೂ ನಿಮ್ಮ ಹತ್ರ ಬಂದು ಒಂದು ಮಾತಾಡಿ ಹೋದ್ರೇ ಸಾಕು ಅವ್ರಿಗೆ ಮನಸ್ಸಾಧಾನ ಆಗುತ್ತೆ ಆ ಏನಾಗುತ್ತೆ ಅವಲ್ಲೇ ಒಂದು ಕಡೆ ಸ್ಯಾಟಿಸ್ಫೈಡ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆನಂದರೆ ನಿಮ್ಮ ಹತ್ರ ಜಾಸ್ತಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಥವಾ ನಿಮ್ಮ ಜೊತೆ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಒಳ್ಳೆಯದೇ ಆಗ್ತಾರೆ ಏನು ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅವರನ್ನು ತಿದ್ದು ತಿದ್ದುವುದು ತಿಳುವುದನ್ನು ಬಿಟ್ಟು ನಮ್ಮನ್ನು ನಾವೇ ತಿದ್ದುಕೊಳ್ಳಲಿಕ್ಕೆ ಪ್ರಯತ್ನ ಅಷ್ಟೇ ಓಕೆನಾ ಅವರು ಒಂದು ಸೈಡಲ್ಲಿರಲಿ ನಮ್ಮನ್ನು ನೋಡಿ ನಮ್ಮಲ್ಲಿ ಏನು ಐಬ್ಯೂ ಇದೆ ನಮ್ಮಲ್ಲಿ ಏನು ತೊಂದರೆ ಇದೆ ನಮ್ಮಲ್ಲೇನು ವೀಕ್ನೆಸ್ ಇದೆ ಆ ವೀಕ್ನೆಸ್ನಲ್ಲ ಹಿಡಿದುಕೊಂಡು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂತೂ ತನ್ನಿಂದಾನೇ ಬರುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟ್ ತಾನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡಲ್ಲೂ ಈಗ ಈಗ ನಿಮಜಿ ಪ್ರಕಾರ ನಾವು ಹೋಗಬೇಕಾದ್ರೆ ಈಗ ಆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸ್ತವರಿಗೆ ರೈಟ್ ತಾನೆ ಹಾಗಾದರೆ ಎರಡು ಸಾವಿರದ ಹನ್ನೆರಡು ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಯಾವ ರೀತಿ ಅವರಿಗೆ ವರ್ಕ್ ಆಗ್ಬೋದು ಒಂದಂತೂ ಹೇಳಿಕೊಡ್ತಾರೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಅರ್ಥ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡು ನಿಮಗೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ನೀವು ನೀವು ಹಿಂದೆ ಹೋಗಿ ಹಿಂದೆ ಎಲ್ಲಿ ಹೋಗಬೇಕಾಗುತ್ತೆ ಎರಡು ಸಾವಿರದ ಹದಿಮೂರು ರೈಟ್ ತಾನೇ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರನ್ನು ಟೋಟಲ್ ಮಾಡಿದಾಗ ಕೂಡ ಎಷ್ಟು ನಂಬರ್ ಸಿಕ್ಸ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡನ್ನು ಟೋಟಲ್ ಮಾಡಿದಾಗ ಕೂಡ ನಂಬರ್ ಸಿಕ್ಸ್ ಬರುತ್ತೆ ಹಾಗಾದರೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಅಭಿವೃದ್ಧಿ ಆಗಿದೆ ನಿಮಗೆ ಏನಾಗಿದೆ ಏನನ್ನ ಮಾಡ್ಕೊಂಡಿದ್ದೀರಾ ಯಾವ ರೀತಿ ರಿಸಲ್ಟ್ ಬಂದಿದೆ ನಿಮಗೆ ಅಲ್ಲೇನು ಮನೆ ಮಾಡಿದ್ದೀರಾ ಅಲ್ಲೇನು ಜಾಗ ತಗೊಂಡಿದ್ದೀರಾ ಅಲ್ಲೇನು ಮದುವೆ ಆಗಿದ್ದೀರಾ ಅಲ್ಲೇನು ಮಕ್ಕಳಾಗಿತ್ತಾ ಅಥವಾ ಅಲ್ಲೇನು ನಿಮಗೆ ಒಂದು ಗಾಡಿ ತಗೊಂಡಿದ್ದೀರಾ ಏನಾಗಿದೆ ನಿಮಗೆ ಅಥವಾ ಆರೋಗ್ಯದ ಸಮಸ್ಯೆಗೆ ಹಾಸ್ಪಿಟಲೈಸ್ ಆಗಿದ್ದೀರಾ ನಿಮ್ಮ ಮದುವೆ ಡಿವೋರ್ಸ್ ಆಗಿತ್ತಾ ಏನಾಗಿದೆ ಅದೇ ಮತ್ತೆ ರಿಪೀಟ್ ಆಗುತ್ತೆ ಓಕೆ ಅದೇ ಅಲ್ಲಿ ಮತ್ತೆ ರಿಪೀಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಟೆಸ್ಟ್ ಮಾಡಬೇಕಾ ನೀವೇನು ಮಾಡಿ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೊಂದು ಬಂತಲ್ಲ ಹಾಗಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಮ್ಗೆ ಏನಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಬಂದಿರ್ತದೆ ರೈತನೇ ಎರಡ್ ಸಾವಿರದ ಟ್ವೆಂಟಿ ಒನ್ ಅಲ್ಲಿ ಕೂಡ ಎರಡು ಸಾವಿರದ ಆದಂಥ ಕೆಲ ಘಟನೆಗಳಲ್ಲಿ ರಿಪೀಟ್ ಆಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ ಅದನ್ನು ಯೋಚನೆ ಮಾಡಿ ನೋಡಿ ಥಾಟ್ಸ್ ತಗೊಂಡೋಗಿ ಹೌದಾ ಅಲ್ವಾ ಅಂತ ನೋಡಿ ಅದೇ ರೀತಿ ಬರುವಂಥದ್ದು ಕೂಡ ಓಕೆ ಯಾಕಂದ್ರೆ ಕೆಲವೊಮ್ಮೆ ಸಿಮಿಲಿರಿಟಿಯಲ್ಲೇ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಈಗ ಎರಡು ಸಾವಿರದ ಹದಿಮೂರಲ್ಲಿ ಏನಾಗುತ್ತೆ ಅಲ್ಲಿ ಚಂದ್ರ ಇದ್ದ ಸೂರ್ಯ ಇದ್ದ ಗುರು ಇದ್ದ ವಿಷಯ ಬೇರೆ ರೈಟ್ ತಾನೆ ಇಲ್ಲಿ ಬರೇ ಚಂದ್ರನೇ ಇದ್ದಾನೆ ಮತ್ತೆ ಶುಕ್ರ ಇದ್ದಾನೆ ಇರುವ ವಿಷಯ ಬೇರೆ ಬಟ್ ಘಟನೆ ಘಟಿಸ್ತದೆ ಅದೇ ರೀತಿಯಾದ ಸಿಮಿಲರಿಟಿ ಘಟನೆ ಘಟಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಬೇಕು ಟ್ರೈ ಮಾಡಿ ನೋಡಿ ಅಂತ ಗೊತ್ತಾಗುತ್ತೆ ನಿಮಗೆ ಹಾಗಾದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಏನು ರಿಸಲ್ಟ್ ಬರುತ್ತೆ ಅಲ್ವ ಅದನ್ನು ಹೇಳಿಕೊಡ್ತೇನೆ ಒಂದನೇ ತಾರೀಕು ಜನಿಸಿದವರಿಗೆ ಹತ್ತನೇ ತಾರೀಕು ಜನಿಸಿದವರಿಗೆ ಇಪ್ಪತ್ತ ಎಂಟನೇ ತಾರೀಕು ಜನಿಸಿದವರಿಗೆ ಹತ್ತೊಂಬತ್ತನೇ ತಾರೀಕು ಜನಿಸಿದವರಿಗೆ ಅವರಿಗೆ ಅವರ ಡೇಟ್ ಆಫ್ ಅಲ್ಲಿ ಆ ಒಂದು ಸೂರ್ಯನ ಎನರ್ಜಿ ವಿಶೇಷ ರೀತಿಯಲ್ಲಿ ಇರ್ತದೆ ಅಲ್ವಾ ರವಿಯ ಎನರ್ಜಿ ವಿಶೇಷ ಹಾಗಾದರೆ ರವಿಯ ಎನರ್ಜಿ ಇರುವಾಗ ಇವರ ಒಂದು ಪರ್ಸನಾಲಿಟಿ ಹೇಗಿರ್ತದೆ ಅದರ ಜೊತೆ

ಓಕೆ ಪರವಾಗಿಲ್ಲ ನಿಮ್ಮ ಹೋಪ್ಸ್ ಇದ್ದಾಗ ನಿಮಗೆ ಅದು ಸಕ್ಸಸ್ ಕೊಡ್ಬೋದು ಅಂತ ಹೇಳ್ತೇನೆ ನಿಮ್ಮ ನಿಮ್ಮ ಹೋಪ್ಸ್ ಇದ್ದಾನೆ ನಿಮಗೆ ಒಳ್ಳೆಯದನ್ನು ಮಾಡುವಂಥದ್ದು ರೈಟ್ ತಾನೇ ಈಗ ನೋಡಿ ಈಗೇನಾಗಿದೆ ಬುಧ ದಶೆ ಸ್ಟಾರ್ಟ್ ಆಗಿದೆ ರೈಟ್ ಆ ಬುಧ ದಶೆ ಓಕೆ ಬುಧ ದಶೆ ಈಗಷ್ಟೇ ಸ್ಟಾರ್ಟ್ ಆಗಿದೆ ನಿಮಗೆ ರೈಟ್ ಆ ಇಷ್ಟವರಿಗೆ ಶನಿ ದಶೆ ನಡೀತಾ ಇತ್ತು ಶನಿ ದಶೆ ನಡೆಯುವಾಗ ದಶೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಓಕೆ ಒಳ್ಳೆ ರಿಸಲ್ಟ್ ಅಂತೂ ಕೊಟ್ಟಿರ್ಬೋದು ಅಂದರೆ ಅದರಲ್ಲಿ ಮಿಕ್ಸ್ ರಿಸಲ್ಟ್ ಅಂದರೆ ಒಳ್ಳೇದು ಕೆಟ್ಟದ್ದು ಎರಡು ಕೂಡ ಆನಂದ್ರೆ ನಿಮಗೆ ನಾನು ಹೇಳ್ಬೇಕಂದ್ರೆ ಈಗ ನೀವು ನೀವೇನು ಹೇಳ್ತೀರ ನನಗೆ ವಿದೇಶಕ್ಕೆ ಹೋಗಬೇಕಂದ್ರೆ ನೋಡಿ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಅಮ್ಮ ವಿದೇಶಕ್ಕೆ ಹೋಗುವಂಥ ವಿದೇಶ ಅಥವಾ ದೂರ ಪ್ರಯಾಣ ಮಾಡುವ ವಿದೇಶ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನೀವು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಈಗ ನನಗೆ ಒಂದು ಮಾತು ಹೇಳಿಮ್ಮ ಇದು ಯಾವ ಏಜ್ ಅಲ್ಲಿ ನೀವು ಹೋಗುವಂತದ್ದಮ್ಮ ಈಗ ಯಾವ ಇಸವಿಯಲ್ಲಿ ಹೋಗುವಂತದ್ದು ಅದನ್ನ ಹೇಳಿ ಅಂದ್ರೆ ನೆಕ್ಸ್ಟ್ ಇಯರ್ ಸರ್ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಓಕೆ ನೀವು ಪ್ರಯತ್ನ ಮಾಡಿಮ್ಮ ನಾನು ಬೇಡ ಅಂತ ಹೇಳಲ್ಲ ಒಂದ್ ನಂಬರ್ ಹೇಳಿಮ್ಮ ನಮಗೆ ಒಂದರಿಂದ ಒಂದರಿಂದ 1 ರಿಂದ 9 ರೊಳಗೆ ಒಂದು नंबर ಹೇಳಿಮ್ಮ ಓಕೆ ಟೋಟಲಿ ಕನ್ಫ್ಯೂಷನ್ ಅಲ್ಲಿಂತ ಇದ್ದೇ ಇರ್ತೀರಮ್ಮ ಹೋಗ್ಬೇಕು ಬೇಡ ಹೋಗ್ಬೇಕು ಬೇಡ ಗೊತ್ತಾಯ್ತಾ ಸೊ ಅದಂತೂ ಬರ್ತದಮ್ಮ ಮತ್ತೆ ಅದು ಹೇಗೆ ಕಂಫರ್ಟ್ ಆಗುತ್ತೆ ನನಗಂತೂ ಗೊತ್ತಿಲ್ಲಮ್ಮ ನೀವು ನಿಮ್ಮ ಮನೆಯವರ ಜೊತೆಗೆ ಸೇರಿಕೊಂಡು ಅದು ಅದ್ರ ಬಗ್ಗೆ ಡಿಶ್ ಅಂತ ತೊಗೊಳ್ತಾಯಿ ರೈಟಾ ಓಕೆ ಆದಷ್ಟು ಕೂಡ ಆದಷ್ಟು ಏನು ಮಾಡಬೇಕು ಮಂತ್ರ ಯಾವುದು ನಾರಾಯಣ 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 ಈ ಮಂತ್ರವನ್ನು ಯಾವತ್ತೂ ಜಪ ಮಾಡ್ಕೊಂಡಿರಿಮ್ಮ ಆಗ ನಿಮಗೆ ಒಂದು ಒಳ್ಳೆ ಡಿಶ್ ಅಂತ ತಗೊಳ್ಳಿಕ್ಕೆ ಆಗುತ್ತೆ ನಿಮ್ಮ ಜಾತಲ್ಲಿ ಏನು ಗೊತ್ತಾ ನಿಮ್ಮ ಜಾತಲ್ಲಿ ಬುಧ ಬುಧ ಏನಿರ್ತಾನೆ ಅಥವಾ ಕುಂಭರಾಶಿಯ ಬುಧ ಕುಂಭರಾಶಿ ಬುಧ ಏನು ಮಾಡ್ತಾನೆ ದಶೆ ಹಿಡಿದು ಬುಧನದ್ದೇ ಆತ ಏನು ಮಾಡ್ತಾನೆ ಟ್ರಾವೆಲಿಂಗ್ ಅಂತೂ ಮಾಡಿಸ್ತಾನೆ ಇದಂತೂ ಆಗುತ್ತೆ ಮದುವೆ ಮಾಡಿಸ್ತಾನೆ ಇದು ಆಗುತ್ತೆ ಅದರಲ್ಲೂ ಕೂಡ ಶಾರ್ಟ್ಕಟ್ಟಲ್ಲಿ ಮಾಡಿಸ್ತಾನೆ ಅದು ಆಗುತ್ತೆ ಅಂದರೆ ಇರಲಿಲ್ಲ ಮದುವೆ ಫಿಕ್ಸ್ ಆಗಿಲ್ಲ ನಾಳೆನೇ ಮದುವೆ ಫಿಕ್ಸ್ ಆಯಿತು ಆ ರೀತಿಯಾಗಿ ಓಕೆ ಆ ರೀತಿಯಾಗಿ ಮಾಡ್ತಾನೆ ಇಲ್ಲ ಅಂತೇನಿಲ್ಲ ಬಟ್ ಆತ ಒಂಟಿಯಾಗಿದ್ದಾನೆ ಆತ ಒಬ್ಬಂಟಿಯಾಗಿದ್ದಾನೆ ಆತ ಬಲ ಪಡ್ಕೊಂಡಿಲ್ಲ ಆತನಿಗೆ ಬಲ ಇಲ್ಲ ಅದಕ್ಕೋಸ್ಕರ ನೀವು ನಾರಾಯಣ ನಾರಾಯಣ ಮಂತ್ರವನ್ನು ಜಪ ಮಾಡಿದಾಗ ಆತ ಸ್ಟ್ರಾಂಗ್ ಆಗ್ತಾನೆ ಈ ಮೂಮೆಂಟಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವಂಥ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ ಬಟ್ ಮನೆಯವ್ರ ಜೊತೆಗೆ ಸೇರ್ಕೊಂಡು ಡಿಶ್ ತಗೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ತೇಜಸ್ವಿಯವರಿಗೆ ಒಳ್ಳೆಯದಾಗಲಿ ಓಕೆನಾ ಓಕೆ ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಬಂದ್ಬೇಡ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ರೈಟ್ ತಾನೆ ಸೊ ಇವರ ಪರ್ಸನಾಲಿಟಿ ಪರ್ಸನಾಲಿಟಿ ನಿಮ್ಗೆ ಗೊತ್ತಿರಬೇಕಲ್ಲ ಒಂದು ಹತ್ತು ಇಪ್ಪ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲೂ ಸೂರ್ಯನ ಎನರ್ಜಿ ಅವರು ಹೊರಗಿನವರಿಗೆಲ್ಲ ತುಂಬ ಸಹಾಯ ಮಾಡುವಂಥದ್ದು ಮನೆಯೊಳಗೆ ಎಷ್ಟಾದರೂ ಕತ್ತಲೇನೆ ರೈಟ್ ತಾನೆ ಮನೆಯೊಳಗೆ ಮನೆಯವರಿಗೆ ಅವರಿಂದ ಉಪಕಾರ ಕಡಿಮೆ ಹೊರಗಿನವರಿಗೆ ಉಪಕಾರ ಜಾಸ್ತಿ ಏನೇ ಇದ್ದರು ಕೂಡ ರೈಟ್ ತಾನೆ ಸೂರ್ಯ ಎಲ್ಲಿರ್ತಾನಲ್ಲಿ ಅಲ್ಲಿ ಸುಟ್ಟಾಕಿಬಿಡ್ತಾನಲ್ಲ ಸೂರ್ಯ ಸೂರ್ಯನ ತಳದಲ್ಲಿ ಆ ಬೆಂಕಿ ಉಂಟು ತಾನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಅಲ್ಲಿ ಬೆಂಕಿ ಅಂತೂ ಇದ್ದೇ ಇರ್ತದೆ ಯಾವಾಗಲೂ ಸಿಡು ಸಿಡುಕಿನ ಸ್ವಭಾವ ಅಲ್ವಾ ಸಿಡುಕಾಡ್ತಾ ಇರೋದು ಯಾರ ಮೇಲೂ ಗರಂ ಆಗೋದು ಇನ್ನೇನೋ ತೊಂದರೆ ಆಗೋದು ಮನೆ ಹೊರಗೆ ತುಂಬ ಚೆನ್ನಾಗಿರ್ತಾರೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಕೂಡ ಬೇಕು ತುಂಬಾ ಫ್ರೆಂಡ್ಸ್ ಇರ್ತಾರೆ ಎಲ್ಲ ಇರ್ತಾರೆ ತಾನೆ ಇವರೆಲ್ಲ ತುಂಬ ಪ್ರೀತಿ ಮಾಡೋದು ಯಾರನ್ನು ಗೊತ್ತಾ ಒಂದು ಸಣ್ಣ ಮಕ್ಕಳನ್ನು ಮತ್ತೊಂದು ತುಂಬ ಸ್ಟೈಲಿಶ್ ಇರುವ ಅವರನ್ನು ಯಾರು ತುಂಬ ಸ್ಟೈಲಿಶ್ ಇರ್ತಾರೋ ಅವರನ್ನು ತುಂಬ ಚೆನ್ನಾಗಿರ್ತಾರೆ ರೈಟ್ ತಾನೇ ಅದು ಕೂಡ ರಿಲೇಷನ್ಶಿಪ್ ಕೂಡ ಮಲ್ಟಿಪಲ್ ರಿಲೇಷನ್ಶಿಪ್ಪನ್ನು ಕೂಡ ಇಟ್ಟುಕೊಳ್ಳುವಂಥ ಸಾಧ್ಯತೆಗಳು ತುಂಬ ತುಂಬ ಜಾಸ್ತಿ ಅಂತೇಳಿ ಇವರೆಲ್ಲ ಮದುವೆ ಆಗುವಾಗ ಹೆಂಗ್ ಹೆಂಗ್ ಆಗಿರುವಂಥ ಹುಡುಗಿ ಅಥವಾ ಹುಡುಗ ಅಲ್ವಾ ಅವ್ರು ಇರಲೇಬೇಕಲ್ಲಿ ಓಕೆ ಆನಂತರ ಅವರು ಫ್ಯಾಷನೇಬಲ್ ಆಗಿರಬೇಕು ಅಂಥವ್ರ ಜೊತೆ ಚೆನ್ನಾಗಿರ್ತಾರೆ ಅನ್ಯಥ ಚೆನ್ನಾಗಿರಲ್ಲ ಅವರು ರೈಟ್ ತಾನೇ ಸೊ ಇದನ್ನು ಅರ್ಥ ಮಾಡಿ ಇದೆರಡೆ ತುಂಬ ಪ್ರೀತಿ ಮಾಡುವಂಥದ್ದು ಇವರು ಲೈಫಲ್ಲಿ ತುಂಬ ಪ್ರೀತಿ ಮಾಡೋದು ಮಕ್ಕಳು ಮತ್ತು ಹುಡುಗಿಯರು ಗ ನಿಮ್ಮ ಗಂಡಸಿನ ನಂಬರ್ ಆಗಿದ್ರೆ ಹುಡುಗಿಯರನ್ನು ಪ್ರೀತಿ ಮಾಡ್ತೀರಾ ಅದು ಮಲ್ಟಿಪಲ್ ರಿಲೇಷನ್ಶಿಪ್ಗೆ ಒಳ ಒಳಗಾಗ್ಬೋದು ನೀವು ಪರವಾಗಿಲ್ಲ ಹೆಂಡತಿಯನ್ನು ಪ್ರೀತಿಸಿದ್ರೆ ಇಲ್ಲ ಅಂತ ಹೇಳಲ್ಲ ಬಟ್ ಹೆಂಡತಿಗೆ ಸ್ವಲ್ಪ ವಯಸ್ಸಾದಾಗ ಅದನ್ನು ಡ್ರಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಅದು ಹೆಂಡತಿ ವಯಸ್ಸಾದಾಗ ಅದೊಂದು ಕಡೆಯಲ್ಲಿ ನೀವೊಂದು ಕಡೆಯಲ್ಲಿ ಇರ್ತೀರಿ ಇಂಥ ಒಂದು ಪರಿಸ್ಥಿತಿ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಓಕೆ ಆನಂತರ ನೋಡಿ ಆನಂತರ ಏನಾಗುತ್ತೆ ಇವರು ಇವ್ರಿಗೆ ಇವ್ರಿಗೆ ಹೇಳಿಕೊಟ್ಟಂಥ ಒಂದು ವಿದ್ಯೆ ಏನಂದರೆ ವಿದೇ ಸಹಾಯ ಮಾಡುವಂಥದ್ದು ಸಾಮಾಜಿಕ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದು ಇದಂತೂ ಇವ್ರ ಪಾಲಿಗೆ ಇವ್ರಿಗೆ ಇದೀಗ ಯಾರು ಯಾರು ಕೂಡ ಅಡ್ಡಿ ಕೂಡ ಅಲ್ಲ ಮತ್ತು ಇವರನ್ನು ಅದರಲ್ಲಿ ಮೀರಿಸುವವರು ಕೂಡ ಯಾರೂ ಇರುವುದಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತಾರೆ ಇನ್ನೊಂದೇನಂದರೆ ಇವರು ಹಣಕಾಸು ಅಲ್ವ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕು ಹಣಕಾಸು ಯಾವಾಗಲೂ ಕೂಡ ಪ್ರಾಬ್ಲಮೆಟಿಗಿ ಅಲ್ವ ಅಷ್ಟು ಅಂತೂ ಖಂಡಿತ ಅಲ್ಲ ಯಾವತ್ತಿದ್ರೂ ಕೂಡ ಜಗಳ ಮಾಡಿ ಪಡ್ಕೊಳ್ಬೇಕು ಅಥವಾ ಏನೋ ತೊಂದರೆಯನ್ನು ಅನುಭವಿಸಿನೇ ಪಡ್ಕೊಳ್ಬೇಕು ಅಂತ ಹಣಕಾಸು ಬರುತ್ತೆ ಅಥವಾ ನೀವು ಹಣಕಾಸು ಬೇಕಾದರೆ ಸೇವೆ ಮಾಡಿ ಯಾರ್ದಾದ್ರು ಯಾರ್ದಾದ್ರು ಸೇವೆ ಮಾಡಿ ಸೇವೆ ಮುಖಾಂತರ ಹಣಕಾಸನ್ನು ಪಡ್ಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ಅಥವಾ ನೀವು ಸೇವಾಶ್ರಮ ಏನಾದರೂ ಇದು ಮಾಡಿ ಏನೇ ಮಾಡಿ ಅಲ್ಲಿಂದ ಬರ್ಬೋದು ಹಣ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ನೀವು ಅಂಥದ್ದನ್ನೇ ಅಂಥ ಫೀಲ್ಡನ್ನೇ ಆರಿಸಿಕೊಂಡಾಗ ಡೆಫಿನೆಟಾಗಿ ಹಣಕಾಸು ಅದರ ಮುಖಾಂತರ ಖಂಡಿತ ಬಂದೇ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಸಿಬ್ಲಿಂಗ್ಸ್ ಹೇಗಿರ್ತಾರೆ ಅಲ್ಲೋ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ಒಡ ಹುಟ್ಟಿದವರು ಹೇಗಿರ್ತಾರೆ ಮದುವೆ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಒಡ ಹುಟ್ಟಿದವರು ಖಂಡಿತ ಇದ್ದೇ ಇರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅದರ ಜೊತೆಗೆ ಸಿಂಹ ಇವರು ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪನೇ ತಾರೀಕು ಜನಿಸಿದವರಿಗೆ ಒಂದು ಅವರ ರಿಲೇಷನ್ಶಿಪ್ ಮಲ್ಟಿಪಲ್ ರಿಲೇಷನ್ಶಿಪ್ ಆಗುವಂಥದ್ದು ಆನಂತರ ಒಡ ಹುಟ್ಟಿದವರು ಒಡ ಹುಟ್ಟಿದವರು ಆ್ಯಕ್ಚುಲಿ ಅವರಿಗೆ ಮದುವೆ ಜೀವನ ಸಮಸ್ಯೆ ಅಂತ ಬರ್ಬೋದು ಬಟ್ ಅವ್ರು ಬಿಸ್ನೆಸ್ ಮಾಡುವ ಬಿಸ್ನೆಸ್ ಮಾಡುವಂಥ ಕೆಪಬಬಿಲಿಟಿ ಉಳ್ಳವರ ಉಳ್ಳವರಾಗಿರ್ತಾರೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಇನ್ನೇನೋ ಮಾಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಅಂದರೆ ಇಂಡಿಕೇಶನ್ ಸೈಲೆಂಟ್ ಆಗಿರ್ತಾರೆ ಕೆಲಸ ಮಾಡ್ಕೊಂಡಿರ್ತಾರೆ ಸುಂದರವಾಗಿರ್ತಾರೆ ನೋಡಲಿಕ್ಕೆ ಬಿಸ್ನೆಸ್ ಮಾಡಿಕೊಳ್ಳುವಂಥ ಮೆಂಟಾಲಿಟಿ ಇರ್ತದೆ ಮತ್ತು ಮ್ಯಾರಿಡ್ ಲೈಫ್ಗೆ ಬಂದಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಐಟಾನೆ ಓಕೆನಾ ಇದು ಅರ್ಥ ಮಾಡಲಿ ತುಂಬ ಚೆನ್ನಾಗಿರುತ್ತೆ ಇರ್ತದೆ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಕ್ಕೆ ಜನಿಸಿದವರಿಗೆ ಪ್ರಕಾರ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಸುಮಾಂತ ಮಂಗಳೂರಿನಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗನ ಬಗ್ಗೆ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಜಯರಾಜ್ ಅಂತ ಓಕೆ ಹದಿನಾಲ್ಕು ಒಂದು ಎರಡು ಸಾವಿರದ ಎರಡು ಮಧ್ಯಾಹ್ನ ಎರಡು ಹದಿನೈದು ಮಧ್ಯಾಹ್ನ ಎರಡು ಹದಿನೈದು ಹುಟ್ಟಿದೆಲ್ಲಿಮ್ಮ ಮಂಗಳೂರಲ್ಲಿ ಓಕೆ ಹಾ ರೈಟ್ ಅವನಿಗೆ ಅವನ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿನಮ್ಮ ಉತ್ತರಾಷಢ ನಕ್ಷತ್ರ ನಾಲ್ಕನೇ ಬದ ಮಕರ ರಾಶಿ ವೃಷಭ ಲಗ್ನದ ಜಾತಕಮ್ಮ ಇದು ಓಕೆನಾ ಓಕೆ ಓಕೆನಾಳ್ಕೊಳ್ಬೇಕಮ್ಮ ಹೇಳಿ ಅದು ಆಗುತ್ತಾ ಅಂತ ಈಗ ಯಾಕಮ್ಮ ಪ್ರಶ್ನೆ ಅವ್ನಿಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ ರಾಹು ದಶೆಯಲ್ಲಿ ಇದೆಲ್ಲ ಮಾಮೂಲಿ ತಾನೇ ಅದು ಇರುವಂತದ್ದು ಸೊ ನೋಡಿ ಈ ಜಾತ ಈ ಜಾತ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಅದರ ಬಗ್ಗೆ ಅಂತೂ ಹೇಳಿ ಕೊಡ್ತೀರ ಏನಾಗುತ್ತೆ ಗೊತ್ತಾ ಸೂರ್ಯ ಸೂರ್ಯ ಮತ್ತೆ ಶುಕ್ರ ಜೊತೆಗಿದ್ದಾರೆ ಶುಕ್ರ ಕಂಬಸ್ಟ್ ಆಗಿದ್ದಾನೆ ರೈಟ್ ತಾನೆ ಅದಕ್ಕೋಸ್ಕರ ಏನಾಗುತ್ತೆ ಗೊತ್ತಾ ಇದರಲ್ಲಿ ಆ ಏನು ಹುಡುಗಿ ಬರ್ತಾಳೆ ಟೋಟಲಿ ಸರೆಂಡರ್ ಆಗ್ತಾಳೆ ಅಂತ ಅರ್ಥ ಅವಳು ಮದುವೆ ಆಗದೆ ಅವಳಂತೂ ಬಿಡಕ್ಕಿಲ್ಲ ರೈಟ್ ಅಮ್ಮ ಗೊತ್ತಾಯ್ತು ಈಗ ಸೊ ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ ಮತ್ತೆ ಓಕೆನಾ ಅದ್ರ ಅದು ಕೂಡ ನಿಮ್ಗಂತೂ ಇಷ್ಟ ಇರಲ್ಲ ಬಿಡಿ ಅಲ್ವಾ ತಂದೆ ತಾಯಿಗಂತೂ ಇಷ್ಟ ಇರಲ್ಲ ಬಟ್ ಜಾತಕ ಹಾಗೆ ಉಂಟು ಯಾಕಂದರೆ ಇದರಲ್ಲಿ ಸೂರ್ಯ ಜೀರೋ ಜೀರೋ ಡಿಗ್ರಿ ಶುಕ್ರ ಜೀರೋ ಜೀರೋ ಕಂಬಸ್ಟ್ ಆಗಿದ್ದಾನೆ ಶುಕ್ರ ಅಂದರೆ ಹೋಗಿ ಸರೆಂಡರ್ ಆಗ್ತಾನೆ ಆಲ್ರೆಡಿ ಆಲ್ರೆಡಿ ಅವಳೇ ಸರೆಂಡರ್ ಆಗಿರ್ತಾಳಮ್ಮ ವಿಶೇಷ ರೀತಿ ಅವಳಿಗೆ ಅವಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಥವಾ ಯಾವುದೋ ಅಥವಾ ಯಾವುದೋ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನಂತರ ಇವನ ಬಳಿಗೆ ಬಂದಿರ್ತಾಳೆ ಅವಳು ರೈಟ್ ಅಮ್ಮ ಫೈನಲಿ ಅದು ಮಾಡ್ಲಿಮ್ಮ ನಾನೇನು ಮಾಡ್ಲಿ ಈಗ ಪ್ರಶ್ನೆ ಮಾಡಿದ್ದು ನೀವು ತಾನೇ ನಾನಂತೂ ಹೇಳಲಿಲ್ಲ ಅಲ್ವಾ ಡಿಪ್ಲೊಮಾ ಯಾವ್ದ್ರಲ್ಲಿ ಮಾಡ್ತಾನೆ ಯಾರಿಗ ಗೊತ್ತೀಗ ಅಲ್ವ ತಾಯಿ ಅಥವಾ ಮಾಡ್ಲಿ ಯಾರು ಬೇಡ ಅಂತ ನಾನಂತೂ ಅವನ ಹೆಸರೇ ನಮ್ಮ ಹೇಳಿ ಜಯರಾಜ್ ಜಯರಾಜ್ ಅಲ್ವಾ ಚಾಚಾ ಜಯ ಓಕೆ ಜಯರಾಜ್ ಜಯರಾಜ್ ಇರುವುದೇ ಶುಕ್ರನ ಮೇಲಿಂದ ಹೆಸರು ಉಂಟಮ್ಮ ಆರೋಗ್ಯದ ಬಗ್ಗೆ ತುಂಬಾ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೋದು ಎಷ್ಟೆಲ್ಲ ಸಕ್ಸಸ್ ಆಗುತ್ತೆ ಆಗಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಸಪ್ತಮಾಧಿಪತಿ ಸಪ್ತಮಾಧಿಪತಿ ಏನ್ ಮಾಡ್ತಾನೆ ಪಂಚಮಕ್ಕೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಸಪ್ತಮಾಧಿಪತಿ ಓಕೆನಾ ಹಾಗಾದ್ರೆ ಮ್ಯಾರಿಡ್ ಲೈಫಲ್ಲಿ ಇದು ಏನು ಪ್ರೀತಿ ಪ್ರೇಮ ಮಾಡಿ ಮದುವೆ ಮದುವೆಯಾಗುವಂಥ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ತೀರಾ ಜಾಸ್ತಿ ಪ್ರಯತ್ನ ಮಾಡಿ ಮ ರೈಟಾ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನನ್ನ ಹತ್ತು ವರ್ಷಗಳ ಅಲ್ಲಿ ಎರಡನೇ ಮೂರನೇ ಬಾರಿ ಇಂಥ ಅನುಭವ ಡೈರೆಕ್ಟಾಗಿ ಅವ್ರು ಕೇಳಿರುವಂಥದ್ದಲ್ಲವಾ ಇಲ್ಲಾಂದರೆ ನಾನು ಹೇಳಿದರೂ ಕೂಡ ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಅಲ್ವಾ ನನ್ನ ಮಗ ಹಾಗಲ್ಲ ನನ್ನ ಮಗ ಹೀಗಲ್ಲ ಇಂಥ ಒಂದು ಪರಿಸ್ಥಿತಿ ಏನಿವೆ ಇರಲಿ ಸೊ ನಾವು ಬಂದ್ಬೇಡ ಈಗ ವಿಶೇಷ ರೀತಿಯಲ್ಲಿ ಹ್ಞೂ ಅಲ್ವಾ ಸೊ ಇದರಲ್ಲಿ ಏನು ಗೊತ್ತಾ ನಮ್ಮ ಸಿಂಹ ಲಗ್ನದವ್ರಿಗೆ ವಿಷಯ ಸಾರಿ ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಇವರಿಗೆ ಮನೆ ವಿಚಾರ ಮಾತ್ರ ಯಾವಾಗಲೂ ಸಮಸ್ಯೆ ಇರ್ತದೆ ರೈತನೇ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಾಗಿ ಮನೆ ವಿಚಾರ ಸಮಸ್ಯೆ ಇರ್ತದೆ ಯಾವಾಗ ಸ್ವಂತ ಸ್ವಂತ ಖರ್ಚಿನಿಂದ ಸ್ವಂತ ದುಡಿಮೆಯಿಂದ ಮನೆ ಮಾಡ್ತಾರಲ್ಲ ಆ ಮೂಮೆಂಟಲ್ಲಿ ವಿಶೇಷ ರೀತಿಯ ಒಂದು ತಿರುವು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಶೇಷ ರೀತಿಯಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒನ್ ಏಯ್ಟಿ ಡಿಗ್ರಿ ಚೇಂಜ್ ಅಲ್ಲಿಂದ ಬರುತ್ತೆ ಮನೆ ಮಾಡಿದ ನಂತರ ಮನೆ ಮಾಡಬೇಕು ಸ್ವಂತ ಇವರು ದುಡಿಮೆಯಿಂದ ಮಾಡಬೇಕು ಬೇರೆಯವರ ಹಣವನ್ನು ಇಟ್ಕೊಂಡು ಮಾಡೋದಲ್ಲ ತಂದೆ ಹಣ ತಾಯಿ ಹಣವನ್ನು ಇಟ್ಕೊಂಡು ಮಾಡುವುದಂತಲ್ಲ ವಿಶೇಷ ರೀತಿಯಲ್ಲಿ ಮನೆ ವಿಚಾರದಲ್ಲಿ ಹೋದಾಗ ಮನೆ ಯಾವಾಗ ಕಟ್ತಾರ ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ಇವರಿಗೆ ಒನ್ ಐಟಿ ಡಿಗ್ರಿಯ ಚೇಂಜಸ್ ಬಲಿಗೆ ಸ್ಟಾರ್ಟ್ ಆಗುತ್ತಪ್ಪ ಲೈಫಲ್ಲಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಮ್ಮ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರಿಗೆ ಬಹಳಷ್ಟು ಬದಲಾವಣೆ ಬೇಕು ಅಂತಂದಾಗ ಮನೆ ಕಟ್ಟಿ ನೋಡಿ ಅಂತ ಹೇಳ್ತೇನೆ ಮನೆ ಕಟ್ಟಿ ನೋಡಿ ಒಂದು ಆಫೀಸ್ ಮಾಡಿ ಒಂದು ಮನೆ ಕಟ್ಟಿ ನೋಡಿ ನೀವೊಂದು ವಾಹನ ತಗೊಂಡಾಗ ಕೂಡ ಚೇಂಜಸ್ ಬರುತ್ತೆ ಬಟ್ ಮನೆ ಕಟ್ಟಿದಷ್ಟೊಂದು ಬರೋದಿಲ್ಲ ಯಾವಾಗ ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ತೀರಾ ಆ ಮೂಮೆಂಟಲ್ಲಿ ವಿಶೇಷ ರೀತಿಯ ಒಂದು ಬದಲಾವಣೆ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇವರಿಗೆಲ್ಲ ಇವರಿಗೆಲ್ಲ ಏನಾಗುತ್ತೆ ಸ್ವಲ್ಪ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ತುಂಬ ಗಮನ ಕೊಡಬೇಡಿ ಬಟ್ ವ್ಯತ್ಯಯ ಅಂತ ಉಂಟಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ತಾಯಿ ಅಂತೂ ತುಂಬಾ ಕಷ್ಟಪಟ್ಟಿರ್ತಾರೆ ಅನಂತರ ತಾಯಿ ತುಂಬಾನೇ ಇನ್ಸಲ್ಟ್ ಅನ್ನು ಅನುಭವಿಸಿರುತ್ತಾರೆ ತುಂಬಾ ಜನ ತಾಯಿಗೆ ಅಪಮಾನ ಅವಮಾನಗಳನ್ನು ಮಾಡಿರ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದ ಯಾರು ಜನಿಸಿದ್ರೆ ಅವರಿಗೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆಗಿ ನೀವು ನೋಡ್ಬೇಕು ಅದು ಉಂಟ ಇಲ್ವಾ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಓಕೆ ತುಂಬಾ ಚೆನ್ನಾಗಿರ್ತಾರೆ ಓಕೆ ಅಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತೆರಡು ಏನಪ್ಪ ಇವರಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತಾ ನಾನು ಹೇಳ್ತೀನಲ್ವ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಅಥವಾ ಚೇಂಜ್ ಆಗುತ್ತೆ ಯೋಗ ಕಂಫರ್ಟೇಬಿಲಿಟಿ ಜಾಬ್ ನನಗೆ ಇಷ್ಟವರೆಗೆ ಇಲ್ಲ ಕನ್ಫರ್ಟೆಬಿಲಿಟಿ ಜಾಬ್ ನನ್ನ ಪಾಲಿಗೆ ಬಂದೇ ಇಲ್ಲ ಅದಕ್ಕೆ ಬೇಕಾಗಿ ನಾನೀಗ ಪ್ರಯತ್ನ ಡೆಫಿನೆಟ್ ಆಗಿ ಅದು ಜಾಬ್ ಆಗುತ್ತೆ ನಿಮಗೆ ರೈಟಾ ಅಂತ ಜಾಬ್ ಆಗುತ್ತೆ ಅಥವಾ ಒಳ್ಳೆ ಜಾಬ್ ಆಗುತ್ತೆ ಕಂಫರ್ಟೇಬಲ್ ಬರುತ್ತೆ ನಿಮ್ಮ ಪಾಲಿಗೆ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಕಾಗಿ ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದಂತೆ ಅದರ ಜೊತೆಗೆ ಸ್ವಲ್ಪ ಮನೆಯವರನ್ನು ಕೂಡ ಸ್ವಲ್ಪ ನೋಡಿಕೊಂಡಾಗ ಮನೆಯವರಿಗೆ ಬೇಕಾದಂತೆ ಸ್ವಲ್ಪ ಹೆಲ್ಪ್ ಮಾಡಿದಾಗ ಅಲ್ವಾ ಇಲ್ಲಾದ್ರೆ ಏನು ಗೊತ್ತಾ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸೋರು ಅವರು ಒಂದು ಕಡೆ ಕೂತ್ಕೊಂಡಿರ್ತಾರೆ ಾರೆ ಅಲುಗಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಇವರನ್ನು ಹೇಳುವುದಂತೂ ಇಲ್ಲ ಅವರಷ್ಟಕ್ಕೆ ಇರ್ತಾರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚಾಗಿ ಮೊಬೈಲ್ನಲ್ಲಿ ಇರ್ತಾರೆ ಈಗಿನ ಬ ಮಟ್ಟಕ್ಕೆ ಹೇಳಬೇಕು ಹೆಚ್ಚಾಗಿ ಮೊಬೈಲ್ನಲ್ಲಿ ಇಂಥ ಒಂದು ಬ ಅದೇ ಹೊರಗೆ ಹೋದಾಗ ವಿಪರೀತ ಚುರುಕಾಗಿ ಬಿಡ್ತಾರೆ ಎಲ್ಲರ ಜೊತೆ ಬೆರೀತಾರೆ ಎಲ್ಲರಿಗೆ ಭಾಷಣ ಕೊಡ್ತಾರೆ ಎಲ್ಲರೂ ಹೇಗಿರಬೇಕಂತ ಹೇಳ್ತಾರೆ ಅದೆಲ್ಲ ಮಾಡ್ಕೊಂಡಿರ್ತಾರೆ ಬಟ್ ಮನೆಯಲ್ಲಿ ನಡೆಯುವುದಿಲ್ಲ ರೈಟ್ ತಾನೇ ಓಕೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಪ್ಪ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ರೈಟಾ ಓಕೆ ಇನ್ನು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಬಂದಾಗಲ್ಲ ಇವರು ಮ್ಯಾರಿಡ್ ಲೈಫು ಇವರ ಮ್ಯಾರಿಡ್ ಲೈಫ್ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಅಂತ ಮ್ಯಾರಿಡ್ ಲೈಫು ತುಂಬ ಸುಲಭ ಅಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ಯಾರು ಬರ್ತಾರಲ್ವ ಇವರ ಪಾರ್ಟ್ನರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಯಾರು ಪಾರ್ಟ್ನರ್ ಬರ್ತಾರಲ್ವಾ ಆ ಪಾರ್ಟ್ನರ್ಗೆ ಭಾಳಷ್ಟು ಇವರು ಇವರು ಅವರ ಅವರಿಗೆ ಒಪ್ಪಿಸ್ಕೊಳ್ಬೇಕಾಗುತ್ತೆ ತುಂಬಾ ಸರೆಂಡರ್ ಆಗಬೇಕಾಗುತ್ತೆ ಆ ನಂತರ ಹೋಗಿ ಒಳ್ಳೆ ರಿಸಲ್ಟ್ ಬರ್ತದೆ ಅನ್ಯತಾ ಬರಲ್ಲ ಇನ್ನೊಂದು ಏನರ್ಥ ಅಂದರೆ ಇವರ ಪಾರ್ಟ್ನರ್ ಯಾರಿರ್ತಾರೆ ತುಂಬಾ ಕೂಲ್ ನೇಚರ್ ಇರ್ತಾರೆ ಅವ್ರಿಗೆ ಅವರಲ್ಲಿ ಟೆಕ್ನಿಕಲ್ ಮೈಂಡ್ ಅಂತೂ ಇದ್ದೇ ಇರ್ತದೆ ಆ ನಂತರ ಅವರು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ ಪಾರ್ಟ್ನರ್ ಬಂದಿರ್ತಾರೆ ಬಟ್ ಇವರು ಅವರಿಗೆ ಯಾವಾಗ ಸರೆಂಡರ್ ಆಗ್ತಾರಲ್ಲೋ ಆಗ ವೈವಾಹಿಕ ಜನ ಪರವಾಗಿಲ್ಲ ಡೋಂಟ್ ಕೇರ್ ಮಾಡ್ತಾರಲ್ಲೋ ಇವರು ಯಾರು ಎಲ್ಲರೂ ಡೋಂಟ್ ಮಾಡೋದು ಮಾಡೋದಕ್ಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸೋರು ಆ ಪಾರ್್ನರ್ ಸಮೇತ ಡೋಂಟ್ ಕೇರ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಡೋಂಟ್ ಕೇರ್ ಅಂತ ಮಾಡಿ ಇವರಿಗೆ ಹೆಂಗ್ ಸ್ಟೇಜಲ್ಲಿರೋ ಹುಡುಗಿಯನ್ನು ತಂದು ಮದುವೆ ಮಾಡಬೇಕಪ್ಪ ಹುಡುಗರು ಆಗಿದ್ರು ರೈಟ್ ತಾನೆ ಸೊ ಆಗ ಇವ್ರು ಚೆನ್ನಾಗಿರ್ತಾರೆ ಲೈಫಲ್ಲಿ ಅನಂತ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆಗೋದಿಲ್ಲ ಅಂತ ಹೇಳ್ತಾನೆ ಅದರಲ್ಲೂ ಕೂಡ ಸ್ವಲ್ಪ ಗೋಧಿ ಬಣ್ಣ ಗೋಧಿ ವರ್ಣದ ಹುಡುಗಿಯನ್ನೇ ತಂದು ತರಬೇಕಾಗುತ್ತೆ ನೀವು ರೈಟ್ ತಾನೆ ಅದು ಒಂದು ಕಡೆ ಬ್ಲಾಕ್ ಈಗ ಅಲ್ವಾ ನೀವು ಬ್ಲ್ಯಾಕ್ ಆಗಿ ಪರವಾಗಿಲ್ಲ ಬರುವಂತ ಹುಡುಗಿ ತುಂಬಾ ಬ್ಲಾಕ್ ಆಗಿದ್ದಾಗ ನಿಮಗೆ ಸಮಸ್ಯೆ ಆಗ್ಬೋದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಿಗೆ ಸೊ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಪ್ರಾಕ್ಟೀಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾರೆಲ್ಲ ನಿಮ್ಮ ಬಳಿ ಇದ್ದಾರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರಿಗೆ ಜನಿಸೋರು ಅದೆಲ್ಲ ನಿಮ್ಮ ಬಾಲಿಗೆ ಬಲಿಗೆ ಸ್ಟಾರ್ಟ್ ಆಯಿತು ಗೊತ್ತಾಗಲಿ ಸ್ಟಾರ್ಟ್ ಆಯಿತು ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ತಂದೆ ಜೊತೆ ಸ್ವಲ್ಪ ರಿಲೇನ್ ತಂದೆ ಇದ್ದರೆ ತಂದೆ ಜೊತೆ ಸ್ವಲ್ಪ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಇಲ್ಲಾಂದರೆ ಅಂದ್ರೆ ತಂದೆ ಜೊತೆ ಯಾವಾಗಲೂ ಕೂಡ ಜಗಳ ಮಾಡ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿ ಈ ಜಾತಕದಲ್ಲಿ ಇರುವಂತದ್ದು ರೈಟಾ ಸೊ ಅಂದರೆ ಅವರ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಿಗೆ ಸಂಬಂಧಪಟ್ಟ ಕೆಲಸ ಮಾಡೋದು ಓಕೆನಾ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಆಗುತ್ತೆ ನಮ್ಮ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸೋರಿಗೆ ನಾನು ಹೇಳ್ತೀನಿ ಅವರ ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆ ಬರುವಂತ ಸಾಧ್ಯತೆ ಉಂಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಇದ್ದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಇದ್ದ ಕೆಲಸದಲ್ಲಿ ಪ್ರಮೋಷನನ್ನು ಪಡೆಯುವಂಥದ್ದು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ನಿಮಗೆ ಓಕೆನಾ ಆನಂತರ ಯಾರಿಗೆಲ್ಲ ಮದುವೆ ಆಗಿಲ್ಲಲ್ಲೋ ಒಂದು ಹತ್ತು ಹತ್ತೊಂಬತ್ತು ಸೊ ಅವರಿಗೆ ಸೋಷಲ್ ಮೀಡಿಯಾದಲ್ಲಿ ಯಾರಾದರೂ ಬರ್ತಾರಪ್ಪ ಸೋಶಿಯಲ್ ಮೀಡಿಯಾ ಓಕೆ ಅದು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಅಥವಾ ಇನ್ಯಾವುದ್ರ ಮುಖಾಂತರ ಕೂಡ ಸೋಶಿಯಲ್ ಮಿಡಿನ ಯಾರಾದರೂ ವರ ವಧು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಅದರ ಮುಖಾಂತರ ಅದು ಟಚ್ ಅಪ್ ಆಗಿ ಮದುವೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದಂತೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಇನ್ನು ಯಾರಿಗೆಲ್ಲ ಮನೆ ಮಾಡಲಿಗೊಂಡು ಮನೆ ಮಾಡುವ ವಿಚಾರದಲ್ಲಿ ಕೂಡ ಮನೆ ಚೇಂಜ್ ಮಾಡುವಂಥ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಫಲದಾಯಿಯಾದಂಥ ಒಂದು ವರ್ಷ ಅಂತ ಹೇಳಿದ್ರೆ ಯಾರಿಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸೂರ್ಯನ ಎನರ್ಜಿಯನ್ನು ಯಾರು ಕ್ಯಾರಿ ಮಾಡ್ಕೊಂಡು ತಿರ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಮನೆ ಒಂದು ಚೇಂಜ್ ಆಗುವಂಥ ಒಂದು ವಿಶೇಷ ಯೋಗ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ತುಂಬ ಚೆನ್ನಾಗಿದ್ದು ವರ್ಕ್ ಅಂತೂ ಆಗಿ ಆಗಿದೆ ರೈಟ್ ತಾನೇ ನಾನು ಹೇಳ್ತೀನಲ್ಲ ನಮಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರು ತುಂಬಾ ಚೆನ್ನಾಗಿರಬೇಕು ಲೈಫಲ್ಲಿ ಎಂಜಾಯ್ ಮಾಡಬೇಕು ಏನು ಮಾಡಬೇಕು ಅವರು ಅವರು ಏನು ಮಾಡಬೇಕಂದ್ರೆ ವಿಶೇಷ ರೀತಿಯಲ್ಲಿ ಅವರು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ತುಪ್ಪವನ್ನು ಅರ್ಪಣೆ ಮಾಡಿ ಬರಬೇಕು ಅಥವಾ ಸೀರೆಯನ್ನು ಅರ್ಪಣೆ ಮಾಡಬೇಕು ಇದೊಂದು ಇದಂತೂ ಮಾಡಿದಾಗ ಆಗಿ ಲೈಫಲ್ಲಿ ಬಂದಂಥ ಅಪ್ಸ್ಟಕಲ್ಸ್ ಏನಿದ್ರೂ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದೆ ಹೇಗೆ ಅದು ವರ್ಕ್ ಆಗುತ್ತೆ ಗೊತ್ತಾ ನಿಮಗೆ ಆನಂತರ ನಿಮಗೆ ಮಕ್ಕಳ ಜೊತೆ ಇರುವಾಗ ನೀವು ಖುಷಿಯಾಗಿರ್ತೀರ ಆಲ್ರೆಡಿ ಓಕೆ ನಿಮ್ಮ ಮಕ್ಕಳ ಜೊತೆ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿರ್ತೀರ ಮತ್ತು ನಿಮಗೆ ಆ ಒಂದು ಏನು ನಿಮ್ಮಲ್ಲಿ ರ್ಯಾಷಸ್ ಉಂಟಲ್ವಾ ರ್ಯಾಷಸ್ ಅಂದರೆ ಯಾರಿಗೋ ಸಿಡುಕುವುದು ಕಿರಿಕಿರಿ ಮಾಡುವುದು ಅಲ್ವಾ ಆಗ ನೀವು ಮಕ್ಕಳನ್ನು ನೋಡಿ ಮಕ್ಕಳು ಎಲ್ಲಿರ್ತಾರೆ ನೋಡಿ ಮಕ್ಕಳ ಜೊತೆಗೆ ಬೆರಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ನಿಮ್ಮ ಎಲ್ಲ ಕೋಪ ತಂಡ ಆಗುತ್ತೆ ಎಲ್ಲವೂ ಕೂಲ್ ಕೂಲಿಂಗ್ ಕೂಲಿಂಗ್ ಇವರಿಗೆ ಸ್ಟಾರ್ಟ್ ಆಗುತ್ತೆ ರೈತನೇ ಅದು ಮಕ್ಕಳು ಸಿಗಲಿಲ್ಲ ಆ ಮೂಮೆಂಟಲ್ಲಿ ಅಂದರೆ ಗ್ರೀನರಿಯನ್ನು ನೋಡಿ ಗ್ರೀನರಿ ಓಕೆ ಅಥವಾ ನಿಮ್ಮ ಮನೆಯಲ್ಲಿ ಗ್ರೀನರಿ ಯಾವುದಾದ್ರು ಫೋಟೋ ಹಾಕ್ಕೊಳ್ಳಿ ಆಗ ನೋಡಿ ಏನಾಗುತ್ತೆ ಅಂತ ನೀವು ಕೂಲಾಗಿಬಿಡ್ತೀರಾ ಆಟೋಮೆಟಿಕ್ಲಿ ಕೂಲ್ ಆಗ್ತಿದೆ ಏನು ಸಮಸ್ಯೆ ಇಲ್ಲ ಅದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟೇ ತಾರೀಕು ಜನಿಸೋರಿಗೆ ಮಾತ್ರ ಬೇರೆಯವರಿಗೆ ಆಗಲ್ಲ ರೈಟ್ ತಾನೇ ಓಕೆ ಅದಕ್ಕೋಸ್ಕರ ಯಾವಾಗ ಯಾವಾಗ ನಿಮಗೆ ಮದುವೆಯಾಗಿ ಮಕ್ಕಳಾಗ್ತಾರಲ್ಲ ಆಗ ನಿಮ್ಮ ಆ ಒಂದು ಏನು ಆ ಒಂದು ರ್ಯಾಶ್ ಆಗುವಂಥ ಒಂದು ನೇಚರ್ ಇದೆಯಲ್ಲ ಅದು ಹೊರಟೋಗುತ್ತೆ ಅದರಲ್ಲಿ ಕೂಡ ಹೆಣ್ಣು ಮಗು ಆದರೆ ಬೇಡ ಮತ್ತೆ ಓಕೆ ಹೆಣ್ಣು ಮಗು ಆದರೆ ನೀವು ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೂಡ ಆನಂತರ ಅದರ ಮುಖ ನೋಡಿನೇ ಎಲ್ಲ ಎಲ್ಲ ಸಿಟ್ಟು ಕೂಡ ಹೊರಟೋಗುತ್ತೆ ನಿಮಗೆ ಯಾವುದೇ ಕಾರಣ ಕೂಡ ಯಾವುದೇ ಕಾರಣ ಕೂಡ ನೀವು ಸಿಟ್ಟು ಮಾಡಿಕೊಳ್ಳಲ್ಲ ಆನಂತರ ಲೈಫಲ್ಲಿ ಉನ್ನತ ಮಟ್ಟದ ಸಕ್ಸಸ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನಿಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದು ಬಂದಿದೆ ನಿಮ್ಮ ಪಾಲಿಗೆ ರೈಟಾ ಸೊ ಹೌದಾ ಅಲ್ವ ಅಂತ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ರೈಟಾ ಓಕೆ ಇನ್ನೂ ಕೂಡ ನಿಮಗೆ ಮದುವೆನೇ ಆಗಿಲ್ಲಪ್ಪ ಕಲಿತಾ ಇದ್ದೀನಿ ಬಟ್ ನಾನು ಹೇಳಿದಂಥ ಆ್ಯಟ್ರಿಬ್ಯೂಟ್ಸ್ ಎಲ್ಲಾನು ಇದೆ ಅದರಲ್ಲಿ ತುಂಬ ತೊಂದರೆ ಅಂದರೆ ಇರಿಟೇಷನ್ ಜಾಸ್ತಿ ಹೇಳಿದ ಮತ್ತು ಕೇಳುವುದಿಲ್ಲ ಇಂಥ ಪರಿಸ್ಥಿತಿ ಉಂಟು ಅಂತಾದಾಗ ಅವರ ಮನೆಯಲ್ಲಿ ಒಂದು ಗ್ರೀನರಿ ಸ್ಟಿಕರ್ ಓಕೆ ಗ್ರೀನರಿ ಯಾವುದಾದ್ರೂ ಕೂಡ ಓಕೆ ಇದು ಕಾಡಿನ ಫೋಟೋ ಅಥವಾ ಗ್ರೀನರಿಯ ಫೋಟೋ ಮರಗಿಡಗಳ ಫೋಟೋ ಆ ಫೋಟೋವನ್ನು ಅವರು ಎಲ್ಲಿ ಮಲಗ್ತಾರೆ ಅಲ್ಲಿ ಎದುರುಗಡೆ ಹಾಕಿಬಿಡಿ ಅದನ್ನು ಪ್ರತಿದಿನ ನೋಡ್ತಾ ಇಲ್ಲ ಅವರು ಹತ್ತಿರನೇ ಅದು ಓಕೆ ಆಗ ನೋಡಿ ಅವರು ಹೋಗಿ ಕೂಲಾಗಲಿಕ್ಕೆ ಸ್ಟಾರ್ಟ್ ಅಲ್ವಾ ಎಲ್ರಿಗೂ ಈ ಟೆಕ್ನಿಕ್ ವರ್ಕ್ ಆಗಲ್ಲ ಎರಡು ಹತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತು ಎಂಟಿ ಜನಿಸೋರಿಗೆ ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ಅದನ್ನು ಬೇಕಾದ್ರೆ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಅಥವಾ ಮಕ್ಕಳನ್ನು ಪಾಲಿಗೆ ಬಿಟ್ಟುಬಿಡಿ ಅಲ್ಲೋ ಯಾರೋ ಮಕ್ಕಳಿದ್ರೆ ಅಕ್ಕಪಕ್ಕದ ಮನೆಯ ಮಕ್ಕಳಿದ್ದಾರೆ ಬಿಡಿ ನೋಡೋದು ಕೂಲ್ ಆಗ್ತಾರೆ ಅಂತ ಮತ್ತೊಂದು ಕೂಲ್ ಎಲ್ಲಿಂದ ಹುಡುಗಿಯರು ಬರಬೇಕು ರೈಟ್ ಆಗಮೇ ಕೂಲ್ ಆಗ್ತಾರೆ ರೈಟ್ ಸೊ ಅದು ಆಗದಂತ ವಿಚಾರ ಏನೇ ಇದ್ರು ಕೂಡ ರೈಟ್ ಸೊ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ಸೊ ಇದೆಲ್ಲ ನ್ಯೂಮರಾಲಜಿ ಪ್ರಕಾರ ಇರುವಂತ ಕೆಲವು ಟೆಕ್ನಿಕ್ಸ್ ಅಂತ ಹೇಳ್ತೀನಿ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಲ್ಲೂ ಕೆಲಸ ಮಾಡುತ್ತೆ ಅಂತ ನೋಡ್ಕೊಳ್ಳಿ ಓಕೆ ಈಗ ನ್ಯೂಮರಾಲಜಿಯಲ್ಲಿ ಏನಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡಾಗ ಆ ನಂತರ ಅದನ್ನು ಟೋಟಲ್ ಮಾಡಿದಾಗ ಇನ್ನೊಂದು ನಂಬರ್ ಬರ್ತದೆ ಒಂದು ನಿಮ್ಮದು ಮೂಲ ಅದು ಆದರೆ ಮತ್ತೊಂದು ಭಾಗ್ಯಾಂಕ ಭಾಗ್ಯಾಂಕ ಅಂತ ಕರಿತೇವೆ ಅಲ್ವಾ ಒಂದು ಡ್ರೈವರ್ ನಂಬರ್ ಆದರೆ ಮತ್ತೊಂದು ಕಂಡಕ್ಟರ್ ನಂಬರ್ ಅಂತ ಕರಿತೇವೆ ಒಬ್ಬ ಡ್ರೈವರ್ ಇರ್ತಾನೆ ಒಬ್ಬ ಕಂಡಕ್ಟರ್ ಈ ರೀತಿಯಾಗೆಲ್ಲ ಅದು ಇರುವಂಥದ್ದು ರೈಟ್ ತಾನೆ ಆನಂತರ ನೀವು ಏನೊಂದು ಡೇಟ್ ಆಫ್ ಬರ್ತನ್ನು ಬರಿತೀರಿ ಇಲ್ಲಿ ಕೆಲವರೆಲ್ಲ ಹೇಳ್ತಾರಲ್ಲೋ ಡೇಟ್ ಆಫ್ ಬರ್ತನ ಉಲ್ಟಾ ಹೇಳುವಂಥದ್ದು ಅಲ್ವಾ ಕೆಲವರೆಲ್ಲ ಇಸ್ವಿ ಮೊದಲು ಆನಂತರ ತಿಂಗಳು ಆನಂತರ ಅವರ ಒಂದು ಏನು ಹುಟ್ಟಿದ ದಿನ ಹೇಳುವಂಥದ್ದು ಆನಂತರ ಕೆಲವರೆಲ್ಲ ತಿಂಗಳು ಮೊದಲು ಆನಂತರ ಹುಟ್ಟಿದ ದಿನಾಂಕ ಆನಂತರ ಅವರದ್ದೊಂದು ಏನಿರ್ತದೆ ಅವರ ಇಸುವೆಯನ್ನು ಹೇಳು ಹಾಗೇನಾಗುತ್ತೆ ಆ ತುಂಬನೇ ವೇರಿಯೇಷನ್ ಬರುತ್ತೆ ನಿಮ್ಮ ಲೈಫಲ್ಲಿ ಫ್ಯೂಚರಲ್ಲಿ ರೈಟ್ ತುಂಬಾ ವೇರಿಯೇಷನ್ ಯಾರೆಲ್ಲ ಸ್ಟ್ರೈಟ್ ಆಗಿ ಹೇಳ್ತೀರಾ ಸ್ಟ್ರೈಟಾಗಿ ಹೇಳಿದ್ರೆ ಲೈಫ್ ಸ್ಟ್ರೈಟ್ ಆಗಿರ್ತದೆ ಯಾವಾಗ ಜಿಗಿದು ಜಿಗಿದು ಹೇಳ್ತೀರಾ ಅಲ್ಲೊಮ್ಮೆ ಹೇಳ್ತೀರಾ ಇಲ್ಲೊಮ್ಮೆ ಹೇಳ್ತೀರಾ ಇಲ್ಲೊಮ್ಮೆ ಹೇಳ್ತೀರ ಅಂದರೆ ಮತ್ತೆ ಹೋಗಿ ವಾಪಸ್ ಬರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಅದಕ್ಕೋಸ್ಕರ ಯಾಕಂದರೆ ಅದೇನಾಗುತ್ತೆ ಗೊತ್ತಾ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಿಗೆ ಎಲ್ಲ ಗೊತ್ತಿರ್ತದೆ ನೀವೇನು ಮಾಡ್ತಾ ಇದ್ದೀರ ಅಂತ ಆನ್ಸರ್ ಗೊತ್ತಿರ್ತದೆ ನೀವೇನು ಮಾಡ್ತೀರಂತ ಅಂತ ಓಕೆ ಅಲ್ಲೇನಾಗುತ್ತೆ ನೀವೇನು ಮಾತಾಡ್ತೀರಾ ಅದೇ ನಿಮ್ಮ ಉತ್ತರ ಆಗಿರ್ತದೆ ನಾನೇನು ಹೇಳುವಂಥದ್ದಲ್ಲ ಓಕೆ ನೀವೇನು ಮಾತಾಡ್ತೀವಿ ಈಗ ಯಾರು ಫೋನ್ ಮಾಡಿದ್ರಲ್ವಾ ಉಲ್ಟಾ ಉಲ್ಟಾ ಹೇಳಿ ರೈಟ್ ತಾನೆ ಸೊ ಹಾಗೇನಾಗುತ್ತೆ ಅದು ನಿಮ್ಮ ಹೇಳಿ ಹೇಳಿಕೊಡ್ತೊಂಡು ನಿನ್ನ ಮಗ ಏನಾದರೂ ಬೆಂಗಳೂರಿಗೆ ಹೋದಾಗ ಡೆಫಿನೆಟ್ ಆಗಿ ಸ್ವಲ್ಪ ದಿನದಲ್ಲಿ ವಾಪಸ್ ಬರ್ತಾನೆ ಅದು ಇಂಡಿಕೇಶನ್ ಅದು ರೈಟ್ ನಾನು ನಾನು ಕೂಡ ಅಲ್ಲ ನೀವು ಕೂಡ ಯಾಕಂದ್ರೆ ಅವರ ಮಾತು ಅದನ್ನು ತೋರಿಸಿಕೊಡ್ತಾಂಡ್ ಅವರ ಮಾತಿನಿಂದಲೇ ಎಲ್ಲವೂ ಕೂಡ ಅಲ್ಲೋ ಅದಕ್ಕೇನೆ ಹೇಳೋದು ಮಾತಾಡುವಾಗ ಏನು ಮಾತಾಡ್ತೀರಾ ಗಮನದಲ್ಲಿಸ್ಕೊಳ್ಳಿ ಯಾರಿಗೆ ಬೈತೀರಿ ಏನು ಮಾಡ್ತೀರಾ ಅದೇ ನಿಮ್ಮ ನಿಮ್ಮ ಪ್ರಶ್ನೆಗೆ ಕೂಡ ಉತ್ತರನೇ ಆಗಿರ್ತದೆ ಹೊರತು ಬೇರೇನು ಉತ್ತರ ಹುಡುಕುವಂತ ಅವಶ್ಯಕತೆ ಒಳ್ಳೆ ಒಬ್ಬ ಒಳ್ಳೆ ಜ್ಯೋತಿಷಿಗೆ ಅವರು ಏನು ಮಾತಾಡ್ತಾರಲ್ವ ಅದನ್ನ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಈವನ ಮನಸ್ಸಲ್ಲಿ ಏನು ನಡೀತಾ Atu, Atu, again, ು ಅಥವಾ ಇದು ಆನ್ಸರ್ ಹೇಗೆ ಬರ್ತದೆ ಅದಕ್ಕೆ ಏನು ಪರಿಹಾರ ಮಾಡಿಕೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲಿ ಸಾರ್ಟ್ ಆಗಿದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ವರ್ಕ್ ಇದೆಲ್ಲ ವಿಶೇಷ ರೀತಿಯಲ್ಲಿ ಹೇಗಿರುತ್ತೆ ಅಂದರೆ ಒಂಥರ ನೀವು ಸೈಕಿಕ್ ರೀಡ್ ರೀಡ್ ಮಾಡುವಂಥದ್ದು ಮನಸ್ಸನ್ನು ರೀಡ್ ಮಾಡುವಂತ ಅವರ ಮನಸ್ಸು ಏನಿರ್ತದೆ ಏನು ಥಾಟ್ಸ್ ಕೊಡ್ತಾರೆ ಏನು ಇದೆಲ್ಲ ರೈಟ್ ತಾನೆ ಓಕೆನಾ ಗೊತ್ತಾಯಿತು ಹಾಗಾದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರಿಗೆ ಬರುವ ವರ್ಷ ಹೇಗಪ್ಪ ಹೋಗುತ್ತೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ ಅದರಲ್ಲಿ ಹೇಳಿಕೊಟ್ಟಿದ್ದೇನೆ ಪರವಾಗಿಲ್ಲ ಇನ್ನು ಉಳಿದವರಿಗೆ ಏನಪ್ಪ ಆಗುತ್ತೆ ಬರುವ ವರ್ಷ ತುಂಬಾ ಅಲ್ವಾ ಯಾವ ರೀತಿ ರಿಸಲ್ಟ್ ಖಂಡಿತ ಹೇಳಿಕೊಡ್ತೀನಪ್ಪ ಯಾರಿಗೆಲ್ಲ ಭೇಟಿ ಮಾಡಬೇಕು ದಯವಿಟ್ಟು ಅವರೆಲ್ಲ ಏನು ಮಾಡಿ ಫೋನ್ ನಂಬರ್ಗೆ ಫೋನ್ ಮಾಡಿ ಬಂದು ಭೇಟಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈಗ ಸಮಯ ಉಂಟು ಬಹಳಷ್ಟು ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದೆ ಖಂಡಿತ ನಾಳಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತಾ ಇರುವುದರಿಂದ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ